ಬೆಂಗಳೂರು ಮಾರ್ಕೆಟ್ಲ್ಲಿ ನಿಮಗೆ 400 ಓಡಿರ ವೆಹಿಕಲ್ ಎಲ್ಲೂ ಸಿಗೋದಿಲ್ಲ. ಸೊ ನೀವು ನೋಡ್ತಾ ಇರ್ಬೋದು ಕ್ಲೀನ್ ಲೆದರ್ ಸೀಟು. ಸೊ ಯಾವ್ದೇ ತರ ಆಕ್ಚುಲಿ ಇವಾಗ ಹೊಸ ಕಾರ್ ಆಕ್ಚುಲಿ. ಸೊ ನೀವು ನೋಡ್ತಾ ಇರ್ಬೋದು ಮ್ಯಾಗ್ ವೀಲು ನ್ಯೂ ಟೈರ್ ಅಂತಲೇ ಹೇಳ್ಬೋದು, 4 ನ್ಯೂ ಟೈರ್ಸ್ ಇದೆ. ಲಾಸ್ಟ್ ವೀಡಿಯೋದಲ್ಲಿ ತುಂಬ ಜನ ಕಮೆಂಟ್ಸ್ ಕಳಿಸಿದ್ರಿ, ಆ್ಯಂಡ್ ಕಮೆಂಟ್ಸ್ ಯಾರ್ಯಾರು ಕಳಿಸಿದ್ರು ನನಗೆ ಇಷ್ಟವಾದ ಕಮೆಂಟ್ಸ್ಗಳನ್ನ ಓದ್ತೀನಿ. ಪವರ್ ವಿಂಡೋ ಆ್ಯಂಡ್ ಪವರ್ ಸ್ಟೇರಿಂಗು, ಸೊ ಅದ್ರ ಜೊತೆ ಒಳ್ಳೊಳ್ಳೆ ಫ್ಯೂಚರ್ ಕ್ಲೀನ್ ಆಗಿದೆ ಕಾರ್ ಗುರು. ಸರ್ ದೀಪಾವಳಿ ಆಫರ್ ನಮ್ಮಲ್ಲಿ ಬ್ಯಾಕ್ ಸೆನ್ಸರ್ ಕೂಡ ಇದೆ ನಿಮಗೆ ಇದರಲ್ಲಿ. ಸೊ ನೀವು ನೋಡ್ತಾ ಇರ್ಬೋದು, ಸೊ ಸನ್ ರೂಪು ಯೂತ್ ಇಷ್ಟಪಡುವಂತದ್ದು ವೆಹಿಕಲ್ಸ್ ಇದು. ಆಟೋಮೆಟಿಕ್ ವೆಹಿಕಲ್ ಸರ್ ಇದು. ಆಲ್ಮೋಸ್ಟ್ ಸ್ಟೆಪ್ನೇ ಯೂಸ್ ಮಾಡಿಲ್ಲ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಯಾವ ತರ ಗಾಡಿ ಮೇಂಟೈನ್ ಮಾಡಿರ್ತಾರೆ ಅಂತ. ಬೆಂಗಳೂರಲ್ಲಿ ಆಲ್ಮೋಸ್ಟ್ ಸಿಗ್ನೇಚರ್ ತರ ಒಂದು ಕ್ರಾಚಸ್ ಇದೆ ಇರುತ್ತೆ, ಬಟ್ ಈ ಗಾಡಿಲಿ ಅದಿಲ್ಲ. ಮೊದಲೇ ಹೇಳ್ತಾ ಇದ್ದೀನಿ ಯಾವುದೇ ಪ್ರೈಸ್ ಫಿಕ್ಸ್ಡ್ ಇಲ್ಲ. ಲಕ್ಸುರಿ ಕಾರ್ಸ್ ಅಂಡ್ ಇಲ್ಲಿ ಪ್ರೀಮಿಯರ್ ಕಾರ್ಗಳೇ ತುಂಬಾ ಜಾಸ್ತಿ ಇದೆ. ಅಂಡ್ ಇನ್ನೊಂದೇನಪ್ಪಾ ಅಂತಂದ್ರೆ ಈಗ ಲೋನ್ ಫೆಸಿಲಿಟೀಸ್ ಆಗಿರ್ಬೋದು, ಎಕ್ಸಾಕ್ಟ್ ಲೊಕೇಶನ್ ಎಲ್ಲಾನೇ ನಾನು ಮಾತಾಡ್ಕೊಂಡು ನಿಂತ್ಕೊಂಡ್ರೆ ತುಂಬಾ ಲ್ಯಾಗ್ ಆಗುತ್ತೆ. ಸೊ ಇವಾಗ ನೀವು ಕಾರ್ಗಳ ಡೀಟೇಲ್ಸ್ ಗಳನ್ನ ತಗೊಳ್ಳಿ ಲಾಸ್ಟ್ ಅಲ್ಲಿ, ಅಂದ್ರೆ ವಿಡಿಯೋ ಎಂಡ್ ಅಲ್ಲಿ ಆ ಲೋನ್ ಫೆಸಿಲಿಟೀಸ್ ಆಗಿರ್ಬೋದು ಅಂಡ್ ಎಕ್ಸಾಕ್ಟ್ ಲೊಕೇಶನ್ ಆಗಿರ್ಬೋದು. ಸೊ ದೀಪಾವಳಿ ಆಫರ್ ಸಮಯ ಇದೆ, ಹೇಳ್ಬೋದು ಸರ್ ದೀಪಾವಳಿ ಶುಭಾಶಯಗಳು. ನಮ್ಮ ವೀಕ್ಷಕ ಅಂದ್ರೆ ನಮ್ಮ ವ್ಯೂವರ್ಸ್ ಅಣ್ಣ ತಮ್ಮದಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಸೊ ವಿಡಿಯೋ ಎಂಡ್ ಅಲ್ಲಿ ಎಲ್ಲ ಡೀಟೇಲ್ಸ್ ತಗೊಳ್ಳಿ, ಯಾಕಂದ್ರೆ ಇವಾಗ ಕಾರ್ಗೋ ಡೀಟೇಲ್ಸ್ ತಗೊಂಡ್ರೆ ಓಕೆ. ಸರ್ ಫ್ಯೂಚರ್ಸ್ ನಿಮಗೆ ಎಮ್ ಟಿ ವಿತ್ ಎಬಿಎಸ್ ಏರ್ ಬ್ಯಾಗ್ಸ್ ಎಲ್ಲ ಬರುತ್ತೆ, ವಿತ್ ಬ್ಯಾಕ್ ಸೆನ್ಸರ್ ಇದೆ, ಕ್ಯಾಮ್ರಾ ಇದೆ, ಟಚ್ ಸ್ಕ್ರೀನ್ ಇದೆ. ಕಂಪ್ನಿಯಿಂದ ಏನ್ ಬರುತ್ತೆ ಇನ್ಬಿಟ್ ಪ್ರತಿಯೊಂದು ಅಪ್ಡೇಟ್ ಇದೆ ಸರ್. ಸೊ ನೀವು ನೋಡ್ತಾ ಇರ್ಬೋದು ಕ್ಲೀನ್ ಲೆದರ್ ಸೀಟು. ಸೊ ಯಾವ್ದೇ ತರ ಆಕ್ಚುಲಿ ಇವಾಗ ಹೊಸ ಕಾರ್ ಆಕ್ಚುಲಿ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಸರ್ ಎಷ್ಟು ಓಡಿದೆ ಇದು? ಸರ್ ಇದು 69,000 ಓಡಿದೆ ಸರ್. ಸೊ ಕೇವಲ 69,000 ಓಡಿರುವಂತದ್ದು. ಸೊ ಹಂಗಾದ್ರೆ ಸಿಂಗಲ್ ಕ್ರಾಚು ಇಲ್ಲ ಅಂಡ್ ಶೋರೂಮ್ ಮೇಂಟೆನೆನ್ಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. 695 ಕೊಟ್ ಮಾಡ್ತಾ ಇದೀವಿ, ಪ್ರೈಸ್ ನೆಗೋಷಿಯಬಲ್ ಇದೆ. ಸ್ವಿಫ್ಟ್ 2021 4,000 ಓಡಿದೆ ಸರ್. VXI EMT ಇದು ಬರೀ 4,000 ಓಡಿದೆ. ಬೆಂಗಳೂರು ಮಾರ್ಕೆಟ್ ಅಲ್ಲಿ ನಿಮಗೆ 4,000 ಓಡಿರೋ ವೆಹಿಕಲ್ ಎಲ್ಲೂ ಸಿಗೋದಿಲ್ಲ. ಸೊ ಫ್ಯೂಚರ್ ನೀವು ನೋಡ್ತಾ ಇರ್ಬೋದು ಅಂಡ್ ಪವರ್ ಪವರ್ ವಿಂಡೋ ವಿತ್ ಪವರ್ ಸ್ಟಿಯರಿಂಗು, ಆಂಡ್ರಾಯ್ಡ್ ಸಿಸ್ಟಮ್ ಸಮೇತ ಇರುವಂಥದ್ದು. ಸರ್ ಇನ್ನೂ ಎಕ್ಸ್ಟ್ರಾ ಫೀಚರ್ ಏನೆಲ್ಲ ಇದೆ ಸೀಟ್ ನೋಡ್ತಾ ಇರ್ಬೋದು ನೀವು ಆ್ಯಂಡ್ ಲೆದರ್ ಸೀಟು. ಸೊ ಕ್ಲೀನ್ ಮೇಂಟೆನೆನ್ಸ್ ಅಂತಲೇ ಹೇಳ್ಬೋದು. ಸೊ ಶೋರೂಮ್ ಮೇಂಟೆನೆನ್ಸ್ ಮಾಡಿದ್ದಾರೆ. ಸರ್ ಪ್ರೈಸ್ ಇದಕ್ಕೆ ನಾವು 795 ಕೊಟ್ಟು ಮಾಡ್ತಾ ಇದ್ದೀವಿ, ಪ್ರೈಸ್ ನೆಗೋಷಿಯಬಲ್ ಇದೆ ಸರ್. 2013 ಸರ್ ವೆಂಟ ಐಲೈನ್ ಡೀಸೆಲ್ ಇದು, 3rd owner ಬರುತ್ತೆ, 18A ನೋಡಿದೆ. ಸೊ ನೀವು ನೋಡ್ತಾ ಇರ್ಬೋದು ಮ್ಯಾಗ್ ವೀಲು ವಿತ್ ಟೈರ್, ನಿಮಗೆ ನ್ಯೂ ಟೈರ್ ಅಂತಲೇ ಹೇಳ್ಬೋದು, 4 new tires ಇದೆ. ಆ್ಯಂಡ್ ಫ್ಯೂಚರ್ ನೋಡೋದಾದರೆ ಸರ್ ಫ್ಯೂಚರ್ಸು ಫುಲ್ಲಿ ಲೋಡೆಡ್ ಬರುತ್ತೆ ಸರ್, ವಿತ್ ABS ಬರುತ್ತೆ, ಏರ್ ಬ್ಯಾಗ್ಸ್ ಬರುತ್ತೆ, ಮತ್ತು ಕಂಪ್ನಿಯಿಂದ ಪ್ರತಿಯೊಂದು ಅಸೆಸರೀಸ್ ಇದೆ ನಿಮಗೆ. ಆ್ಯಂಡ್ ಸೀಟ್ ನೋಡ್ತಾ ಇರ್ಬೋದು ತುಂಬ ಕ್ಲೀನ್ ಮೇಂಟೆನೆನ್ಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇದ್ರ ಜೊತೆಯಲ್ಲಿ ಏರ್ ಬ್ಯಾಗ್ ಸರ್, ಎಷ್ಟು ಏರ್ ಬ್ಯಾಗ್ಸ್ ಬರುತ್ತೆ ಇದಕ್ಕೆ? ಸರ್ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ ಸರ್. ಪ್ರೈಸು 470 ಕೊಟ್ಟು ಮಾಡ್ತಾ ಇದ್ದೀವಿ, ನೆಗೋಷಿಯಬಲ್ ಇರುತ್ತೆ. ಸೊ 470 ನೆಗೋಷಿಯಬಲ್. ಓಕೆ, 4,70,000. 4,70,000 ಕೊಟ್ಟು ಮಾಡ್ತಾ ಇದ್ದೀವಿ, ಪ್ರೈಸ್ ನೆಗೋಷಿಯಬಲ್ ಇದೆ. XUV 300 W8 ಮಾಡಲ್ ಸಿಂಗಲ್ ಓನರು, ಬರೀ 10,000 ಓಡಿದೆ. ಸೊ ಮ್ಯಾಗ್ ವೀಲು ಅಲೆ ಇದೆ, ABS ಬರುತ್ತೆ, ಏರ್ ಬ್ಯಾಗ್ಸ್ ಬರುತ್ತೆ, ಆ್ಯಂಡ್ ಪವರ್ ವಿಂಡೋ ಆ್ಯಂಡ್ ಪವರ್ ಸ್ಟೇರಿಂಗು. ಸೊ ಅದ್ರ ಜೊತೆ ಒಳ್ಳೊಳ್ಳೆ ಫ್ಯೂಚರ್ ಕ್ಲೀನ್ ಆಗಿದೆ ಕಾರ್ ಗುರು. ನೋಡಿ ಒಳ್ಳೆ ಸ್ಪೋರ್ಟ್ಸ್ ಕಾರ್ ಹೇಗಿದೆ, ಆಂಡ್ರಾಯ್ಡ್ ಸಿಸ್ಟಮ್ ಸಮೇತ ಇರುವಂಥದ್ದು ವಿತ್ AC. ಆ್ಯಂಡ್ ಇದಕ್ಕೆ ಏರ್ ಬ್ಯಾಗ್ ಎಷ್ಟು ಬರುತ್ತೆ ಸರ್? ಏರ್ ಬ್ಯಾಗ್ ಎಷ್ಟು ಬರುತ್ತೆ ಇದಕ್ಕೆ? ಸರ್ ಇದಕ್ಕೆ ಏರ್ ಬ್ಯಾಗ್ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ ಸರ್. ಸೊ ಡ್ಯುಯಲ್ ಏರ್ ಬ್ಯಾಗ್ ಬರುವಂಥದ್ದು, ಡ್ಯುಯಲ್ ಏರ್ ಬ್ಯಾಗ್ ಇದೆ, ABS ಇದೆ, ಬ್ಯಾಕ್ ಸೆನ್ಸರು, ಕ್ಯಾಮ್ರಾ, ಟಚ್ ಸ್ಕ್ರೀನು, ನ್ಯಾವಿಗೇಷನ್ನು ಎಲ್ಲ ಬರುತ್ತೆ. 11,85,000 ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀವಿ, ಪ್ರೈಸ್ ನೆಗೋಸಿಯಬಲ್ ಇರುತ್ತೆ ಸರ್. ಸೆಪ್ಟೆಂಬರ್ 2015 ಮಾಡಲ್ ಸರ್, ಸೆಕೆಂಡ್ ಓನರು, 40,000 ಓಡಿದೆ, VXI ವೇರಿಯಂಟು, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ,
ಸರ್ ಫ್ಯೂಚರ್ ಬಂದ್ಬಿಟ್ಟು ಫುಲ್ಲಿ ಲೋಡೆಡ್ ವೆಹಿಕಲ್ ಸರ್ ಪವರ್ ಸ್ಟೀರಿಂಗ್ ಎಸಿ ಸಿಸ್ಟಮ್ ಸೆಂಟ್ರಲ್ ಲಾಕಿಂಗ್ ಬರುತ್ತೆ ಹೊಸ ಟೈರ್ಸ್ ಇದೆ ಒಳಗಡೆ ಇಂಟೀರಿಯರ್ ಅಲ್ಲಿ ನಿಮಗೆ ಸೀಟ್ ಕವರ್ ಹಾಕಿದ್ದಾರೆ ಬ್ಯಾಕ್ ಸೆನ್ಸರ್ ಕೂಡ ಇದೆ ನಿಮಗೆ ಇದರಲ್ಲಿ ಪ್ರೈಸ್ ಬಂದ್ಬಿಟ್ಟು 550 ಕೋಟ್ ಮಾಡ್ತಾ ಇದೆ ಸರ್ 5.5 ಕೋಟ್ ಮಾಡ್ತಾ ಇದ್ದೀವಿ ಡೈರೆಕ್ಟ್ ಕಸ್ಟಮರ್ ವೆಹಿಕಲ್ ಪಾರ್ಕ್ ಅಂಡ್ ಸೇಲ್ ತಗೊಂಡಿದ್ದೀವಿ ಯಾರು ಕಸ್ಟಮರ್ ಪ್ರೈಸ್ ಓಕೆ ಅನ್ಸಿದ್ರೆ ಇಲ್ಲಿ ಬಂದ್ರೆ ಬೆಸ್ಟ್ ಪ್ರೈಸ್ ನಾವು ಮಾಡ್ಕೊಡ್ತೀವಿ ಹೈ 20 ಡೀಸೆಲ್ ಸರ್ 2016 ಸಿಂಗಲ್ ಆನ್ ಅವರು 77,000 ಆಗಿದೆ ವೆಹಿಕಲ್ 100% ಆಕ್ಸಿಡೆಂಟ್ ಫ್ರೀ ಇರುತ್ತೆ ನಾವೆಲ್ಲ ಸರ್ಟಿಫೈಡ್ ಮಾಡಿರ್ತೀವಿ ನೀವು ಸುದಾ ಎನಿ ಸೋರೆ ಮನಿ ಮೆಕಾನಿಕ್ ಇಲ್ಲಿ ಬೇಕಾದ್ರೆ ಚೆಕ್ ಮಾಡಿಸ್ಕೋಬಹುದು ನೀವು ನೋಡ್ತಾ ಇದ್ದೀರಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ಸರ್ ಫ್ಯೂಚರ್ ಬಂದ್ಬಿಟ್ಟು ವಿತ್ ಎಬಿಎಸ್ ಏರ್ ಬ್ಯಾಗ್ಸ್ ಬರುತ್ತೆ 4 ಪವರ್ ವಿಂಡೋ ಬರುತ್ತೆ ಫುಲ್ಲಿ ಲೋಡೆಡ್ ಬರುತ್ತೆ ಸರ್ ಮತ್ತೆ ಆಟೋ ಎಸಿ ಇದೆ ಸರ್ ಪ್ರೈಸ್ ಬಂದ್ಬಿಟ್ಟು 690 ಕೋಟ್ ಮಾಡ್ತಾ ಇದೀವಿ ಸರ್ ನೆಗೋಷಿಯಬಲ್ ಇದೆ 690,000 ಹೇಳ್ತಾ ಇದೀವಿ ಇಲ್ಲಿಗೆ ಬಂದ್ರೆ ಖಂಡಿತವಾಗಿಯೂ ಬೆಸ್ಟ್ ರೇಟ್ ನಾನು ಮಾಡ್ಕೊಡ್ತೀನಿ ಸರ್ ಸರ್ i20 2013 ಮಾಡೋ ಸಿಂಗಲ್ ಓನರ್ 64,000 ಓಡಿದೆ ಇದರಲ್ಲಿ ನಿಮಗೆ ಏಟ್ ಏರ್ ಬ್ಯಾಗ್ಸ್ ಬರುತ್ತೆ ವಿತ್ ಎಬಿಎಸ್ ಇದೆ ಫುಲ್ಲಿ ಲೋಡೆಡ್ ಬರುತ್ತೆ ಸರ್ ಪವರ್ ಸ್ಟೀರಿಂಗ್ ಎಸಿ ಸಿಸ್ಟಮ್ ಸೆಂಟ್ರಲ್ ಲಾಕಿಂಗು ಪ್ರತಿಯೊಂದು ಅಪ್ ಟು ಡೇಟ್ ಸರ್ವಿಸ್ ಸಿಸ್ಟಮ್ ಇದೆ ಮತ್ತೆ ಇದು ಸಂದ್ರೂಪ್ ಸರ್ ಇದು ಸೊ ನೀವು ನೋಡ್ತಾ ಇರ್ಬೋದು ಸೊ ಸಂದ್ರೂಪ್ ಆ್ಯಂಡ್ ಆರಾಮಾಗಿ ಓಪನ್ ಮಾಡಿಕೊಂಡು ಜಾಲಿಯಾಗಿ ಹೋಗ್ಬೋದು ಸೊ ನೋಡ್ತಾ ಇರ್ಬೋದು i20 ಆ್ಯಂಡ್ ಸರ್ ಪ್ರೈಸ್ ಬಂದ್ಬಿಟ್ಟು 5.5 ಲಕ್ಷ ಕೊಟ್ಟು ಮಾಡ್ತಾ ಇದ್ದೀವಿ ಪ್ರೈಸ್ ಫಿಕ್ಸ್ಡ್ ಇಲ್ಲ ಮೊದಲೇ ಹೇಳ್ತಾ ಇದ್ದೀನಿ ಯಾವುದೇ ಪ್ರೈಸ್ ಫಿಕ್ಸ್ಡ್ ಇಲ್ಲ ನೀವು ಬಂದು ಇಲ್ಲಿ ವೆಹಿಕಲ್ ನೋಡಿ ನಿಮ್ಗೆ ಓಕೆ ಅನ್ಸಿದ್ರೆ ಬೆಸ್ಟ್ ರೇಟ್ ಏನಾಗುತ್ತೆ ನಮ್ಮ ಕಡೆಯಿಂದ ಟ್ರೈ ಮಾಡಿ ಕ್ಲೋಸ್ ಮಾಡ್ಕೊಡ್ತೀವಿ ಸರ್ ಪ್ರೈಸು 550 ಹೇಳ್ತಾ ಇದ್ದಾರೆ ನೆಗೋಷಿಯಬಲ್ ಇದೆ ಸರ್ 5.5 ನೆಗೋಷಿಯಬಲ್ ಟಾಟಾ ಆಲ್ಟ್ರೋಸು ಪೆಟ್ರೋಲ್ ವೇರಿಯಂಟು ಮಾಡಲ್ ಬಂದ್ಬಿಟ್ಟು 220 ಮಾಡಲ್ ಸಿಂಗಲ್ ಓನರು 41,000 ಓಡಿದೆ ಪೆಟ್ರೋಲ್ ವೇರಿಯಂಟು ಸರ್ ಎಕ್ಸೆಟ್ ವೇರಿಯಂಟ್ ಬಂದ್ಬಿಟ್ಟು ಸೊ ನೀವು ನೋಡ್ತಾ ಇರ್ಬೋದು ವಿತ್ ಮ್ಯಾಗ್ವೀಲು ಫೀಚರ್ ಬಂದ್ಬಿಟ್ಟು ವಿತ್ ಎಬಿಎಸ್ ಏರ್ ಬ್ಯಾಗ್ಸ್ ಇದೆ ವಿತ್ ನ್ಯಾವಿಗೇಷನ್ ಇದೆ ಬ್ಯಾಕ್ ಸೆನ್ಸರ್ ಇದೆ ಕ್ಯಾಮ್ರಾ ಇದೆ ಪವರ್ ಸ್ಟೀರಿಂಗ್ ಎಸಿ ಸಿಸ್ಟಮು ಮತ್ತು ಕಂಪ್ನಿಯಿಂದ ಏನು ಬಂದಿದೆ ಪ್ರತಿಯೊಂದು ಅಸೆಸರೀಸ್ ಅಪ್ಡೇಟ್ ಇದೆ ಸರ್ ಸೀಟು ಕ್ಲೋಸ್ ಮಾಡಿದ್ದಾರೆ ಪ್ರೈಸ್ ಬಂದ್ಬಿಟ್ಟು 8,35,000 ಕೊಟ್ಟು ಮಾಡ್ತಾ ಇದ್ದೀವಿ ಪ್ರೈಸು ನೆಗೋಷಿಯಬಲ್ ಇದೆ ಸರ್ ಫಿಕ್ಸ್ಡ್ ಇಲ್ಲ ಪ್ರೈಸ್ ನೆಗೋಷಿಯಬಲ್ ಇದೆ ಡಿಸೈನು 2014 ಮಾಡಲ್ ಸೆಕೆಂಡ್ ಓನರು 80,000 ಓಡಿದೆ ವಿಡಿಐ ವೇರಿಯಂಟ್ ಸರ್ ಡೀಸೆಲ್ ವೇರಿಯಂಟು ಟೈರ್ಸ್ ಚೆನ್ನಾಗಿದೆ ಸರ್ ಫ್ಯೂಚರ್ ಬಂದ್ಬಿಟ್ಟು ಫುಲ್ಲಿ ಲೋಡೆಡ್ ಬರುತ್ತೆ ಸರ್ ಪವರ್ ಸ್ಟೀರಿಂಗ್ ಎಸಿ ಸಿಸ್ಟಮ್ ಸೆಂಟ್ರಲ್ ಹಾಕಿಂಗ್ ಪವರ್ ವಿಂಡೋಸ್ ಬರುತ್ತೆ ಎಸಿ ಇದೆ ಸೀಟ್ ಕವರ್ಸ್ ಸಹ ತುಂಬ ಚೆನ್ನಾಗಿದೆ ಸರ್ ನೀವು ನೋಡ್ತಾ ಇದ್ದೀರಿ ಸೀಟ್ ಕವರ್ಸ್ ಆಗಿದೆ ಸರ್ ಪ್ರೈಸ್ ಇದಕ್ಕೆ 5,25,000 ಕೊಟ್ಟು ಮಾಡ್ತಾ ಇದ್ದೀವಿ ಪ್ರೈಸ್ ನೆಗೋಷಿಯಬಲ್ ಸರ್ ಸೊ ಇಲ್ಲೊಂದು i20 ಇದೆ i20 ಆಸ್ತಾ ಇದು 2018 ಮಾಡಲ್ ಸಿಂಗಲ್ ಓನರು 58,000 ಓಡಿದೆ ಸರ್ ಸೊ ಸರ್ ಪ್ರೈಸು 8,00,000 ಕೊಟ್ಟು ಮಾಡ್ತಾ ಇದ್ದೀವಿ ನೆಗೋಷಿಯಬಲ್ ಹೋಂಡಾ ಸಿಟಿ 2017 ಸಿಂಗಲ್ ಓನರು ವಿ ವೇರಿಯಂಟ್ ಸರ್ ಇದು 61,000 ಓಡಿದೆ ವೈಟ್ ಕಲರ್ ಸೊ ನೀವು ನೋಡ್ತಾ ಇರ್ಬೋದು ಮ್ಯಾಗ್ವೀಲ್ ಸರ್ ಫ್ಯೂಚರ್ ಬಂದ್ಬಿಟ್ಟು ಪವರ್ ಸ್ಟೀರಿಂಗ್ ಎಸಿ ಸಿಸ್ಟಮ್ ಸೆಂಟ್ರಲ್ ಲಾಕಿಂಗು ಬ್ಯಾಕ್ ಸೆನ್ಸರು ಕ್ಯಾಮ್ರಾ ಬರುತ್ತೆ ವಿತ್ 2 ಏರ್ ಬ್ಯಾಗ್ ಬರುತ್ತೆ ವಿತ್ ಎಬಿಎಸ್ ಬರುತ್ತೆ ಸರ್ ಪ್ರೈಸು 8,70,000 ಹೇಳ್ತಾ ಇದ್ದೀವಿ ನೆಗೋಷಿಯಬಲ್ ಇದೆ ಸರ್ ಸೊ ಒಂದು 2019 ಮಾಡಲ್ ಸಿಂಗಲ್ ಓನರು 60,000 ಓಡಿದೆ ಸರ್ ಸರ್ ಇದು ಫುಲ್ಲಿ ಲೋಡೆಡ್ ಬರುತ್ತೆ ಸರ್ ಪವರ್ ಸ್ಟೀರಿಂಗ್ ಎಸಿ ಸಿಸ್ಟಮ್ ಸೆಂಟ್ರಲ್ ಲಾಕಿಂಗು ವಿತ್ ಎಬಿಎಸ್ ಏರ್ ಬ್ಯಾಗ್ಸ್ ಎಲ್ಲ ಬರುತ್ತೆ ಪ್ರೈಸ್ ಬಂದ್ಬಿಟ್ಟು 10,75,000 ಕೊಟ್ಟು ಮಾಡ್ತಾ ಇದ್ದೀವಿ ನೆಗೋಷಿಯಬಲ್ ಇದೆ ಸರ್ ಡಿಜಿಯರ್ ಜಿಡ್ಡಿ ಪ್ಲಸ್ ಸರ್ ಇದು 77,000 ಓಡಿದೆ ಸೆಕೆಂಡ್ ಓನರು ಆಟೋಮೆಟಿಕ್ ವೆಹಿಕಲ್ ಇದು ಡೀಸೆಲ್ ಆಟೋಮೆಟಿಕ್ ಡಿಸೇಲ್ ಜೆಡಿ ಫ್ಯೂಚರ್ ಬಂದ್ಬಿಟ್ಟು ಫುಲ್ಲಿ ಲೋಡೆಡ್ ಬರುತ್ತೆ ಸರ್ ಪವರ್ ಸ್ಟೀರಿಂಗ್ ಎಸಿ ಸಿಸ್ಟಮ್ ಸೆಂಟ್ರಲ್ ಹಾಕಿಂಗು ಬ್ಯಾಕ್ ಸೆನ್ಸರ್ ಕ್ಯಾಮ್ರಾ ಟಚ್ ಸ್ಕ್ರೀನ್ ವಿತ್ ಎಬಿಎಸ್ ಏರ್ ಬ್ಯಾಗ್ಸ್ ಎಲ್ಲ ಬರುತ್ತೆ ಆಟೋಮೆಟಿಕ್ ವೆಹಿಕಲ್ ಸರ್ ಇದು ಡೀಸೆಲ್ ಆಟೋಮೆಟಿಕ್ ವೆಹಿಕಲ್ ಜೆಡಿ ಪ್ಲಸ್ ಪ್ರೈಸ್ ಬಂದ್ಬಿಟ್ಟು 7,75,000 ಕೊಟ್ಟು ಮಾಡ್ತಾ ಇದ್ದೀವಿ ನೆಗೋಷಿಯಬಲ್ ಇದೆ ಸರ್ ಬಲೀನೋ
ಆಲ್ಪಸರ್ ಇದು 2017 ಮಾಡೆಲ್ ಸಿಂಗಲ್ ಓನರ್ 29000 ಓಡಿದೆ ಫೀಚರ್ಸ್ ನಿಮಗೆ ಪವರ್ ಸ್ಟೀರಿಂಗ್ ಎಸಿ ಸಿಸ್ಟಮ್ ಸೆಂಟ್ರಲ್ ಲಾಕಿಂಗ್ ಬರುತ್ತೆ ವಿತ್ ಎಬಿಎಸ್ ಏರ್ ಬ್ಯಾಗ್ಸ್ ಬ್ಯಾಕ್ ಸೆನ್ಸರ್ ಕ್ಯಾಮೆರಾ ಟಚ್ ಸ್ಕ್ರೀನ್ ಎಲ್ಲ ಬರುತ್ತೆ ಕಮ್ಮಿ ಓಡಿದೆ ಸರ್ ಲೆಸ್ಟ್ ಇವ ನೋಡಿದೆ ಬರಿ 29000 ಓಡಿದೆ ಸರ್ ಆಲ್ಫಾ ವೇರಿಯಂಟ್ ಪ್ರೈಸ್ 7,85,000 ಕೊಟ್ಟು ಮಾಡ್ತಾ ಇದೀವಿ ನೆಗೋಷಿಯಬಲ್ ಇರುತ್ತೆ ಸರ್ ಡಸ್ಟರ್ ಸರ್ ಆರ್ ಎಕ್ಸ್ ಇಂಟು ಮಾಡೆಲ್ 2013 ಸಿಂಗಲ್ ಓನರ್ ವೇರಿಯಂಟ್ 87,000 ಓಡಿದೆ ಡೀಸೆಲ್ ಸರ್ ಇದು ಸರ್ ಫ್ಯೂಚರ್ಸ್ ಪವರ್ ಸ್ಟೀರಿಂಗ್ ಎಸಿ ಸಿಸ್ಟಮ್ ಸೆಂಟ್ರಲ್ ಲಾಕಿಂಗ್ 4 ವಿಂಡೋಸ್ ಬರುತ್ತೆ ಬ್ಯಾಕ್ ಸೆನ್ಸರ್ ಇದೆ ಕ್ಯಾಮೆರಾ ಇದೆ ಟಚ್ ಸ್ಕ್ರೀನ್ ಇದೆ ಡೀಸೆಲ್ ವೇರಿಯಂಟ್ ಟಾಪ್ ಎಂಡ್ ಸರ್ ಇದು ಆರ್ ಎಕ್ಸ್ ಝೆಡ್ ಸರ್ ಪ್ರೈಸ್ 6,50,000 ಕೊಟ್ಟು ಮಾಡ್ತಾ ಇದೀವಿ 650 ಕೊಟ್ಟು ಮಾಡ್ತಾ ಇದೀವಿ ನೆಗೋಷಿಯಬಲ್ ಇರುತ್ತೆ ಸರ್ ಮಾರುತಿ ಸೆಲೆರಿಯೋ ಆಟೋಮ್ಯಾಟಿಕ್ ಸರ್ ಇದು 2016 ಮಾಡೆಲ್ ಸೆಕೆಂಡ್ ಓನರ್ 61,000 ಓಡಿದೆ ವೈಟ್ ಕಲರ್ ಸರ್ ಫೀಚರ್ಸ್ ಪವರ್ ಸ್ಟೀರಿಂಗ್ ಎಸಿ ಸಿಸ್ಟಮ್ ಸೆಂಟ್ರಲ್ ಲಾಕಿಂಗ್ ಪವರ್ ವಿಂಡೋಸ್ ಬರುತ್ತೆ ಫುಲ್ಲಿ 4 ಪವರ್ ವಿಂಡೋ ಬರುತ್ತೆ ವಿತ್ ಎಬಿಎಸ್ ಏರ್ ಬ್ಯಾಗ್ಸ್ ಎಲ್ಲ ಬರುತ್ತೆ ಸರ್ ಇದರಲ್ಲಿ ಸೊ ಆಟೋಮ್ಯಾಟಿಕ್ ಗೇರ್ ಇದೆ ಬ್ಯಾಕ್ ವೈಫರ್ಸ್ ಇದೆ ಇರುವಂಥದ್ದು ಸರ್ ಪ್ರೈಸ್ ಬಂದ್ಬಿಟ್ಟು 5,40,000 ಕೊಟ್ಟು ಮಾಡ್ತಾ ಇದ್ದೀವಿ ನೆಗೋಷಿಯಬಲ್ ಇದೆ ಸರ್ ವೆಹಿಕಲ್ ಸ್ಪೋರ್ಟ್ಸ್ 2017 ಮಾಡೆಲ್ ಸೆಕೆಂಡ್ ಓನರ್ ಸರ್ 36,000 ಓಡಿದೆ ಟೈಟಾನಿಯಂ ಪ್ಲಸ್ ಸರ್ ಇದು ಡೀಸೆಲ್ ವೇರಿಯಂಟ್ ಫುಲ್ಲಿ ಲೋಡೆಡ್ ಬರುತ್ತೆ ಫುಲ್ಲಿ ಲೋಡೆಡ್ ವೆಹಿಕಲ್ ಸರ್ ಪವರ್ ಸ್ಟೀರಿಂಗ್ ಎಸಿ ಸಿಸ್ಟಮ್ ಸೆಂಟ್ರಲ್ ಹಾಕಿಂಗು ಬ್ಲಾಕ್ 400 ಇರುತ್ತೆ ವಿತ್ ಎಬಿಎಸ್ ಏರ್ ಬ್ಯಾಗ್ಸ್ ಎಲ್ಲ ಬರುತ್ತೆ ಪ್ರೈಸ್ ಏನು ಕೊಟ್ಟು ಮಾಡ್ತಿದ್ರು ಸರ್ ಪ್ರೈಸ್ 8,75,000 ನೆಗೋಷಿಯಬಲ್ ಸರ್ ವರ್ಣ ಪೆಟ್ರೋಲ್ ಸರ್ 2016 ಮಾಡೆಲ್ ಸೆಕೆಂಡ್ ಓನರ್ ಮಿಡ್ವೇರಿಂಗ್ ವೆಹಿಕಲ್ ಇದು 44,000 ಓಡಿದೆ ಈ ಕಡೆ ಟೈರ್ ಬಂದು 95 ಇರುವಂಥದ್ದು ಸೊ ಬ್ಯಾಕ್ ಟೈರ್ ಬಂದು 80% ಇರುವಂಥದ್ದು ಸರ್ ಇದರಲ್ಲೂ ನಿಮಗೆ ಫುಲ್ಲಿ ಲೋಡೆಡ್ ಬರುತ್ತೆ ಸರ್ ಪವರ್ ಸ್ಟೀರಿಂಗ್ ಎಸಿ ಸಿಸ್ಟಮ್ ಸೆಂಟ್ರಲ್ ಲಾಕಿಂಗ್ ಬರುತ್ತೆ ವಿತ್ ಎಬಿಎಸ್ ಏರ್ ಬ್ಯಾಗ್ಸ್ ಎಲ್ಲ ಬರುತ್ತೆ ಸರ್ ಮಿಡ್ ವೇರಿಯಂಟು ಪೆಟ್ರೋಲ್ ವೇರಿಯಂಟ್ ಸರ್ ಇದು ಸೊ 7,25,000 ಕೊಟ್ಟು ಮಾಡ್ತಾ ಇದೀವಿ ಸರ್ ನೆಗೋಷಿಯಬಲ್ ಇರುತ್ತೆ ಸೊ ನೀವು ನೋಡ್ತಾ ಇರ್ಬೋದು ಈಗ ಪೋಲ್ ಆಲ್ಮೋಸ್ಟ್ ನಿಲ್ಸೇ ಬಿಟ್ಟಿದ್ದಾರೆ ಸರ್ ಈಗ ಸೊ ಅಂದರೆ ಸ್ಪೋರ್ಟ್ಸ್ ವೇರಿಯಂಟು ಮತ್ತು ತುಂಬ ಅಂದರೆ ಆಲ್ಮೋಸ್ಟ್ ಯೂತ್ ಇಷ್ಟಪಡುವಂಥದ್ದು ವೆಹಿಕಲ್ಸ್ ಇದು ಕೆಲವು ಕಡೆ ಸಿಗೋದಿಲ್ಲ ಇವಾಗ ಯಾಕಂದರೆ ನಿಲ್ಸಿರೋ ಅಂದರೆ ಬ್ಯಾಕ್ ಸ್ಟಾಪ್ ಆಗಿರೋ ರೀಸನ್ ಇಂದ ಅಲ್ವಾ ಡೀಸೆಲ್ ವೇರಿಯಂಟ್ ಇದೊಂದೇ ವೆಹಿಕಲ್ ಇರೋದು ನಮ್ಮಲ್ಲಿ 2018 ಮಾಡೆಲ್ ಸಿಂಗಲ್ ಓನರ್ 73,000 ಓಡಿದೆ ಕಂಫರ್ಟ್ ಲೈನ್ ಸರ್ ಇದು ಮಿಡ್ ವೇರಿಯಂಟ್ ಬರುತ್ತೆ ಸರ್ ಇದರಲ್ಲೂ ನಿಮಗೆ ಪವರ್ ವಿಂಡೋ ಬರುತ್ತೆ ಪವರ್ ಸ್ಟೇರಿಂಗ್ ಬರುತ್ತೆ ಎಸಿ ಸಿಸ್ಟಮು ಸೆಂಟ್ರಲ್ ಹಾಕಿಂಗು ವಿತ್ ಎಬಿಎಸ್ ಏರ್ ಬ್ಯಾಗ್ಸ್ ಎಲ್ಲ ಬರುತ್ತೆ ಸರ್ 77,000 ಓಡಿದೆ ಕಂಪ್ಲೀಟ್ ಸರ್ವಿಸ್ ರೆಕಾರ್ಡ್ಸ್ ಇದೆ ಸರ್ ಇದು ಸರ್ ಪ್ರೈಸ್ ಬಂದ್ಬಿಟ್ಟು 7,30,000 ಕೊಟ್ಟು ಮಾಡ್ತಾ ಇದ್ದೀವಿ ನೆಗೋಷಿಯಬಲ್ ಇದೆ ಸರ್ ಚೀಟಾ ಸರ್ ಇದು 2017 ಮಾಡೆಲ್ ಸಿಂಗಲ್ ಓನರ್ ಬರೀ 34,000 ಓಡಿದೆ ಪೆಟ್ರೋಲ್ ವೇರಿಯಂಟು ಮಿಡ್ ವೇರಿಯಂಟು ಸರ್ ಕಮ್ಮಿ ಓಡಿದೆ ಸರ್ ಇದರಲ್ಲಿ ನಿಮಗೆ ಪವರ್ ಸ್ಟೀರಿಂಗು ಎಸಿ ಸಿಸ್ಟಮು ಸೆಂಟ್ರಲ್ ಲಾಕಿಂಗು 4 ಪವರ್ ವಿಂಡೋ ಬರುತ್ತೆ ವಿತ್ ಎಬಿಎಸ್ ಏರ್ ಬ್ಯಾಗ್ಸು ಬ್ಯಾಕ್ ಸೆನ್ಸರು ಕ್ಯಾಮ್ರಾ ಎಲ್ಲ ಪ್ರತಿಯೊಂದು ಇದೆ ಸರ್ ಇದು ಸರ್ ಪ್ರೈಸು 6,95,000 ಕೊಟ್ಟು ಮಾಡ್ತಾ ಇದ್ದೀವಿ ನೆಗೋಷಿಯಬಲ್ ಇದೆ ಸರ್ ಫಿಡ್ಡು ಆಟೋಮೆಟಿಕ್ ಸರ್ 2017 ಮಾಡೆಲ್ ಸಿಂಗಲ್ ಓನರು 40,000 ಓಡಿದೆ ಆರ್ ಎಕ್ಸ್ ಟಿ ಟಾಪ್ ಎಂಡ್ ಮಾಡಲು ಸರ್ 1 ಲೀಟ್ರ್ ಇಂಜಿನ್ನು ಆಟೋಮೆಟಿಕ್ ವೆಹಿಕಲ್ ಸರ್ ಇದು ಕಮ್ಮಿ ಓಡಿದೆ ಬರೀ 40,000 ಓಡಿದೆ ನಿಮಗೆ ಇದರಲ್ಲಿ ನಿಮಗೆ ಪವರ್ ಸ್ಟೀರಿಂಗ್ ಎಸಿ ಸಿಸ್ಟಮ್ ಟಚ್ ಸ್ಕ್ರೀನ್ ಎಲ್ಲ ಬರುತ್ತೆ ಸರ್ ಬ್ಯಾಕ್ ಸೆನ್ಸರ್ ಇದೆ ಕ್ಯಾಮ್ರಾ ಇದೆ ವಿತ್ ಎಬಿಎಸ್ ಏರ್ ಬ್ಯಾಗ್ಸ್ ಎಲ್ಲ ಬರುತ್ತೆ ಆಟೋಮೆಟಿಕ್ ವೆಹಿಕಲ್ ಸರ್ ಇದು ಎಷ್ಟನೇ ಓನರ್ ಸರ್ ಇದು ಸರ್ ಸಿಂಗಲ್ ಓನರ್ ವೆಹಿಕಲ್ ಸೊ ನಿಮ್ಮ ಹತ್ರ ಆಲ್ಮೋಸ್ಟ್ ಎಲ್ಲ ಸಿಂಗಲ್ ಓನರ್ಸ್ ಇರೋದು ಹಾಂ ಸರ್ ಆಲ್ಮೋಸ್ಟ್ ಎಲ್ಲ ನಮ್ಮ ಹತ್ರ ಲೆಸ್ ಟಿ 1 ವೆಹಿಕಲ್ ಇದೆ ಸಿಂಗಲ್ ಓನರ್ ವೆಹಿಕಲ್ ಇದೆ ಸರ್ ಪ್ರೈಸ್ ಬಂದ್ಬಿಟ್ಟು 4,40,000 ಕೊಟ್ಟು ಮಾಡ್ತಾ ಇದ್ದೀವಿ ಪ್ರೈಸು ನೆಗೋಷಿಯಬಲ್ ಇರುತ್ತೆ ಸರ್ ಫಿಕ್ಸ್ಡ್ ಇರೋದಿಲ್ಲ ಯಾವುದೇ ವೆಹಿಕಲ್ ಪ್ರೈಸು ನಿಮಗೆ ಫಿಕ್ಸ್ಡ್ ಇರೋದಿಲ್ಲ ನೆಗೋಷಿಯಬಲ್ ಇರುತ್ತೆ ನೀವು ಬಂದು ಇಲ್ಲಿ ವೆಹಿಕಲ್ ನೋಡಿ ಓಕೆ ಮಾಡಿದ್ರೆ ಬೆಸ್ಟ್ ರೇಟ್ ಏನಾಗುತ್ತೆ ನಮ್ಮ ಕಡೆಯಿಂದ ಟ್ರೈ ಮಾಡಿ ಕ್ಲೋಸ್ ಮಾಡ್ಕೊಡ್ತೀವಿ ಸರ್ ವ್ಯಾಗನರ್ 2009 ಮಾಡೋದು ಸರ್ ಸಿಂಗಲ್ ಓನರ್ ವೆಹಿಕಲ್ 36,000 ಓಡಿದೆ ಎಲ್ ಎಕ್ಸ್ ಐ ಇದು ಮಿಡ್ ವೇರಿಯಂಟ್ ಸರ್ ಕಮ್ಮಿ ಓಡಿದೆ ಇದು ಬರೀ 36,000 ಓಡಿದೆ ಎಲ್ ಎಕ್ಸ್ ಐ ವಿತ್ ಎಲ್ ಪಿ ಜಿ ಸರ್ ಇದು ಸರ್ ಇದರಲ್ಲಿ ನಿಮಗೆ ಎಸಿ ಪವರ್ ಸ್ಟೇರಿಂಗ್ ಬರುತ್ತೆ ಎಕ್ಸ್ಟ್ರಾ ನಿಮಗೆ
ಎಂಬತ್ತಾರು ಸಾವಿರ ಓಡಿದೆ ಸರ್. ಪೆಟ್ರೋಲ್ ವಿತ್ ಎಲ್ ಪಿ ಜಿ ಸರ್, ಒಪ್ಪಿಯಿಂದ ಬಂದಿರತಕ್ಕಂಥದ್ದು ಪೆಟ್ರೋಲ್ ವಿತ್ ಎಲ್ ಪಿ ಜಿ. ಸೊ ಪ್ರೈಸ್ ಬಂದ್ಬಿಟ್ಟು 260 ಕೊಟ್ಟು ಮಾಡ್ತಾ ಇದ್ದೀವಿ, ನೆಗೋಷಿಯಬಲ್ ಇದೆ ಸರ್. 2018 ಮಾಡಲ್ ಸರ್, 2100 ವೆಹಿಕಲ್ಲು, 44 ಸಾವಿರ ಓಡಿದೆ, ಸ್ಪೋರ್ಟ್ಸ್ ವೇರಿಯಂಟು. ಸೊ ನಿಮ್ಮ ಹತ್ರ ಆಲ್ಮೋಸ್ಟ್ ಇಲ್ಲಿ ತುಂಬ 820 ನೋಡ್ಬೋದು. ಖಂಡಿತ ಸರ್. ಸೊ 820 ಲವರ್ಸ್ ಇದ್ರೆ ಸೊ ಆಲ್ಮೋಸ್ಟ್ ಇಲ್ಲಿ ಬಂದರೆ ನಿಮಗೆ ರೆಡ್ಡು ವೈಟು ಸೊ ನಿಮಗೆ ಬೇಕಾದಂಥ ಫ್ಯೂಚರಲ್ಲಿ ಖಂಡಿತ ಸಿಗುತ್ತೆ ಸರ್. ಇದರಲ್ಲಿ ನಿಮಗೆ ಇದು ವೆಹಿಕಲ್ ಬಂದ್ಬಿಟ್ಟು ಸ್ಪೋರ್ಟ್ಸ್ ವೇರಿಯಂಟು, ಇದರಲ್ಲಿ ನಿಮಗೆ 4 ಪವರ್ ವಿಂಡೋ ವಿತ್ ಎ ಬಿ ಎಸ್ ಏರ್ ಬ್ಯಾಗ್ಸು ಎಲ್ಲ ಬರುತ್ತೆ ಸರ್, ಮತ್ತು ಮಿರರ್ ಎಲ್ಲ ಪವರ್ ಮಿರರ್ ಬರುತ್ತೆ. ₹6,75,000 ಕೊಟ್ಟು ಮಾಡ್ತಾ ಇದ್ದೀವಿ, ಪ್ರೈಸ್ ನೆಗೋಷಿಯಬಲ್ ಸರ್. ಆಟೋ 800 ಸರ್, ವಿ ಎಕ್ಸ್ ಎ ಪ್ಲಸ್ ಇದು, 30,000 ಓಡಿದೆ, ಸಿಂಗಲ್ ಓನರ್ ಸರ್. ಫ್ಯೂಚರ್ಸ್ ಬಂದ್ಬಿಟ್ಟು ಇದರಲ್ಲಿ ನಿಮಗೆ ಇದು ಫುಲ್ಲಿ ಲೋಡೆಡ್ ಬರುತ್ತೆ ಸರ್, ವಿ ಎಕ್ಸ್ ಎ ಪ್ಲಸ್ ವಿತ್ ಎ ಬಿ ಎಸ್ ಏರ್ ಬ್ಯಾಗ್ಸ್ ಎಲ್ಲ ಬರುತ್ತೆ, ಬ್ಯಾಕ್ ಸೆನ್ಸರ್ ಇದೆ, ಕ್ಯಾಮ್ರಾ ಇದೆ, ಟಚ್ ಸ್ಕ್ರೀನ್ ಇದೆ. ಸೀಟ್ ಕವರ್ಸ್ ಕೂಡ ತುಂಬ ಚೆನ್ನಾಗಿದೆ ಸರ್, ಸ್ಟೆಪ್ನಿ ಎಲ್ಲ ಹನ್ನಿ ದುಡಿಯಿತು, ಹಿಂದೆ ನೋಡ್ಬೋದು ನೀವು ಒಂದ್ಸಲ, ಕಮ್ಮಿ ಓಡಿದೆ, 30,000 ಓಡಿದೆ. ಸ್ಟೆಪ್ನಿ ಎಲ್ಲ ಯೂಸೇ ಮಾಡಿಲ್ಲ ಸರ್, ಜಸ್ಟ್ ಏನು ವೆಹಿಕಲ್ಲು 30,000 ಓಡಿರೋದು, ಮಾರ್ಕೆಟಲ್ಲಿ ನಿಮ್ಗೆ ಎಲ್ಲೂ ಸಿಗಲ್ಲ, ಕಮ್ಮಿ ಓಡಿದೆ ಸರ್. 800 cc ಇಂಜಿನ್ ಯೂಸೇ ಮಾಡಲು ಒನ್ ಟೈಮ್ ಅನ್ಸುತ್ತೆ, ಇಲ್ಲ ಇಲ್ಲ ತೆಗ್ದಿಲ್ಲ ಸರ್ ವೆಹಿಕಲ್ಲು, ನೀವು ನೋಡ್ತಾ ಇರ್ಬೋದು. ಸೊ ಅಂದರೆ ಆಲ್ಮೋಸ್ಟ್ ಸ್ಟೆಪ್ನೇ ಯೂಸ್ ಮಾಡಿಲ್ಲ ಅಂದರೆ ಅರ್ಥ ಮಾಡ್ಕೊಳ್ಳಿ ಯಾವ ಥರ ಗಾಡಿ ಮೇಂಟೈನ್ ಮಾಡಿರ್ತಾರೆ ಅಂತ. ಮೇಂಟೈನ್ ಮಾಡಿದೆ ಸರ್, ಕಂಪ್ಲೀಟ್ ಸರ್ವಿಸ್ ರೆಕಾರ್ಡ್ಸ್ ಇದೆ, ಬೇಕಾದ್ರೆ ಕೊಡ್ತೀನಿ, ಎಲ್ಲ ಕಲ್ಯಾಣಿದೆ, ಸರ್ವಿಸ್ ಇಷ್ಟ ಇದೆ. ಪ್ರೈಸ್ ಬಂದ್ಬಿಟ್ಟು 425,000 ಇರ್ತಾ ಇದ್ದೀವಿ, ನೆಗೋಷಿಯಬಲ್ ಇದೆ ಸರ್. ಗೋಲ್ಡ್ ಮೇಡ್ ಸರ್, 2014 ಮಾಡಲು, ಸಿಂಗಲ್ ಓನರು, 94,000 ಓಡಿದೆ, ಪೆಟ್ರೋಲ್ ವೇರಿಯಂಟು, SMT ವೇರಿಯಂಟು, ನಿಮಗೆ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ, 94,000 ಓಡಿದೆ ಸರ್ ಜಿನಿಯನ್ಲಿ. ಸರ್ ಇದು ಫ್ಯೂಚರ್ ಬಂದ್ಬಿಟ್ಟು ನಿಮಗೆ ಫುಲ್ಲಿ ಲೋಡೆಡ್ ಬರುತ್ತೆ ಸರ್, ಇದು ನಿಮಗೆ ಮೋ ಸ್ಟೈರಿಂಗು, ಎ ಸಿ ಸಿಸ್ಟಮ್, ಸೆಂಟ್ರಲ್ ಹಾಕಿ, ಫೋರ್ ವಿಂಡೋ ಎಲ್ಲ ಬರುತ್ತೆ. ಸೀಟ್ ಕವರ್ಸ್ ನೋಡ್ಬೋದು ನೀವು, ತುಂಬ ಚೆನ್ನಾಗಿದೆ ಸೀಟ್ ಕವರ್ಸ್ ಸುತ್ತ. ಡೈರೆಕ್ಟ್ ಕಸ್ಟಮರ್ ವೆಹಿಕಲ್ಲು, ಪಾರ್ಕ್ ಆ್ಯಂಡ್ ಸೇಲ್ ತೊಗೊಂಡಿದ್ದೀವಿ. ನೀವು ವೆಹಿಕಲ್ಲ ಬಂದು ಇಲ್ಲಿ ನೋಡಿದರೆ ನಮ್ಮ ಕಡೆಯಿಂದ ಏನಾಗುತ್ತೆ ಬೆಸ್ಟ್ ಐಟ್ ನಾವು ಕ್ಲೋಸ್ ಮಾಡಿಕೊಡ್ತೀವಿ ಸರ್. ಕಸ್ಟಮರ್ ಏನು ಪ್ರೈಸ್ ಹೇಳ್ತಿದ್ದಾರೆ ಸರ್? ಸರ್ 445 ಹೇಳ್ತಾ ಇದ್ದಾರೆ, ಪ್ರೈಸ್ ನೆಗೋಷಿಯಬಲ್ ಇರುತ್ತೆ ಸರ್. ಸ್ಯಾಂಟ್ರೋ 2012 ಮಾಡಲು, ಸಿ ಎಲ್ ಪ್ಲಸ್ ಸರ್ ಇದು, ಸೆಕೆಂಡ್ ಓನರು, 75,000 ಓಡಿದೆ, ಪೆಟ್ರೋಲ್ ವೇರಿಯಂಟು, ವೈಟ್ ಕಲರು, ಅಲೆವಿಲ್ಸ್ ಇದೆ ಇದರಲ್ಲಿ, ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕಿದ್ದಾರೆ ಸರ್. ಇದು ಫುಲ್ಲಿ ಲೋಡೆಡ್ ಬರುತ್ತೆ ಸರ್, ಪವರ್ ಸ್ಟೀರಿಂಗ್, ಎ ಸಿ ಸಿಸ್ಟಮು, ಸೆಂಟ್ರಲ್ ಲಾಕಿಂಗು, ಪವರ್ ವಿಂಡೋ ಎಲ್ಲ ಬರುತ್ತೆ, ಮತ್ತು ಸೀಟ್ ಕವರ್ಸ್ ಎಲ್ಲ ಹಾಕೊಂಡಿದ್ದಾರೆ ಸರ್. ಇದು ವೆಹಿಕಲ್ ಸುದ ಡೈರೆಕ್ಟ್ ಕಸ್ಟಮರ್ ವೆಹಿಕಲ್ಲು, ನೀವು ಬಂದು ಈ ವೆಹಿಕಲ್ ನೋಡಿದ್ರೆ ಬೆಸ್ಟ್ ರೇಟ್ ಏನಾಗುತ್ತೆ ನಮ್ಮ ಕಡೆಯಿಂದ ಕ್ಲೋಸ್ ಮಾಡಿಕೊಡ್ತೀವಿ ಸರ್. ಸರ್ ಪ್ರೈಸ್ ಬಂದ್ಬಿಟ್ಟು 310,000 ಹೇಳ್ತಾ ಇದ್ದೀವಿ, ನೆಗೋಷಿಯಬಲ್ ಇರುತ್ತೆ ಸರ್. 2013 ಮಾಡಲ್ ಸರ್ ಇದು, ಐಟೆನ್ ಆಸ್ತಾ, ಸೆಕೆಂಡ್ ಓನರು, 47,000 ಓಡಿದೆ, ಪೆಟ್ರೋಲ್ ವೇರಿಯಂಟು ಸರ್. ಇದರಲ್ಲಿ ನಿಮಗೆ ಪವರ್ ಸ್ಟೇರಿಂಗು, ಎ ಸಿ ಸಿಸ್ಟಮು, ಸೆಂಟ್ರಲ್ ಹಾಕಿಂಗು ವಿತ್ ಎ ಬಿ ಎಸ್ ಏರ್ ಬ್ಯಾಗ್ಸ್ ಎಲ್ಲ ಬರುತ್ತೆ, 4 ಫೋರ್ ವಿಂಡೋ ಬರುತ್ತೆ, ಎ ಸಿ ಬರುತ್ತೆ. ಸೊ 390,000 ಕೊಟ್ಟು ಮಾಡ್ತಾ ಇದ್ದೀವಿ, ಪ್ರೈಸ್ ನೆಗೋಷಿಯಬಲ್ ಇರುತ್ತೆ ಸರ್. ಸರ್ ಇದು ಗ್ರ್ಯಾಂಡ್ 18 2014 ಮಾಡಲು, ಸೆಕೆಂಡ್ ಓನರು, 41,000 ಓಡಿದೆ, ಸ್ಪೋರ್ಟ್ಸ್ ಪ್ಲಸ್ ಸರ್ ಇದು, ಬಟನ್ ಶರ್ಟ್ ಬರುತ್ತೆ ಸರ್. ಇದು ಸ್ಪೋರ್ಟ್ಸು, ಇದರಲ್ಲಿ ನಿಮಗೆ ಬಟನ್ ಶರ್ಟ್ ಬರುತ್ತೆ, ಮತ್ತು ಪವರು ಮಿರರ್ ಕಂಟ್ರೋಲ್ ಬರುತ್ತೆ, ಪವರು ಆಟೋಮೆಟಿಕ್ ಪವರ್ ಇದು ಬರುತ್ತೆ ಸರ್, ಓಪನ್ ಬರುತ್ತೆ, ಪವರ್ ಸ್ಟೇರಿಂಗ್, ಎ ಸಿ ಸಿಸ್ಟಮ್, ಸೆಂಟ್ರಲ್ ಲಾಕಿಂಗ್ ಎಲ್ಲ ಬರುತ್ತೆ ಸರ್ ಇದರಲ್ಲಿ. ಪ್ರೈಸ್ 485,000 ನೆಗೋಷಿಯಬಲ್ ಸರ್. 485,000 ನೆಗೋಷಿಯಬಲ್ ನೆಗೋಷಿಯಬಲ್ ಸರ್. ವ್ಯಾಗನರ್ ಸರ್, 2019 ಮಾಡಲ್ಲು, ಸೆಕೆಂಡ್ ಓನರು, 39,000 ಓಡಿದೆ, ZX ಪ್ಲಸ್ ಇದು ಸರ್. ಇದು ಫುಲ್ಲಿ ಲೋಡೆಡ್ ಬರುತ್ತೆ, ಪವರ್ ಸ್ಟೇರಿಂಗ್, ಎ ಸಿ ಸಿಸ್ಟಮ್, ಸೆಂಟ್ರಲ್ ಲಾಕಿಂಗ್ ವಿತ್ ಎ ಬಿ ಎಸ್ ಏರ್ ಬ್ಯಾಗ್ಸು, ಬ್ಯಾಕ್ ಸೆನ್ಸರ್ ಇದೆ, ಟಚ್ ಸ್ಕ್ರೀನ್ ಇದೆ, ZX ವೇರಿಯಂಟ್ ಸರ್, ಟಾಪ್ ಎಂಡ್ ಮಾಡಲ್ ಇದು. ಪ್ರೈಸ್ ಬಂದ್ಬಿಟ್ಟು 575,000 ಹೇಳ್ತಾ ಇದ್ದೀವಿ, ನೆಗೋಷಿಯಬಲ್ ಇದೆ ಸರ್. ಹೋಂಡಾ ಸಿವಿಕ್ ಆಟೋಮೆಟಿಕ್ ಸರ್ ಇದು, 2007 ಮಾಡಲ್ ಸೆಕೆಂಡ್ ಓನರು, 65,000 ಓಡಿದೆ, ಕಮ್ಮಿ ಓಡಿದೆ ಸರ್, 65,000 ಓಡಿದೆ, ಆಟೋಮೆಟಿಕ್, ಪೆಟ್ರೋಲ್ ವೇರಿಯಂಟು ಸರ್. ಫ್ಯೂಚರ್ ಬಂದ್ಬಿಟ್ಟು ಫುಲ್ಲಿ ಲೋಡೆಡ್ ಬರುತ್ತೆ ಸರ್, ಪವರ್ ಸ್ಟೇರಿಂಗು, ಎ ಸಿ ಸಿಸ್ಟಮ್, ಸೆಂಟ್ರಲ್ ಹಾಕಿಂಗು, ಪವರ್ ವಿಂಡೋ ಇರುತ್ತೆ ವಿತ್ ಎ ಬಿ ಎಸ್ ಏರ್ ಬ್ಯಾಗ್ಸ್ ಬರುತ್ತೆ, ಆಟೋಮೆಟಿಕ್ ವೆಹಿಕಲ್ಲು. ಯಾರಾದರೂ ನೋಡ್ತಾ ಇದ್ದರೆ ಸಿವಿಕ್ ಏನಾದ್ರು ಆಟೋಮೆಟಿಕ್ ಏನಾರು ಬೇಕು, ಕಮ್ಮಿ ಓಡಿರೋದು, ತುಂಬ ಚೆನ್ನಾಗಿರೋ ವೆಹಿಕಲ್ ಏನಾದ್ರು ನೋಡ್ತಾ ಇದ್ದರೆ ನಮ್ಮ ಶೋರೂಮಲ್ಲಿ ಅವೈಲೇಬಲ್ ಇದೆ ಸರ್, ಖಂಡಿತ ಬಂದು ನೋಡ್ಬೋದು.
ಡೈರೆಕ್ಟ್ ಕಸ್ಟಮರ್ ವೆಹಿಕಲ್ ಇದನ್ನು. ಸರ್ 375,000 ಕೊಟ್ಟು ಮಾಡ್ತಾ ಇದ್ದೀವಿ, ಪ್ರೈಸ್ ನೆಗೋಷಿಯಬಲ್ ಇದೆ ಸರ್. ಸರ್ ಒಳ್ಳೆ ಆಟೋಮೆಟಿಕ್ ಇದು, 2014 ಮಾಡಲು ಸಿಂಗಲ್ ಓನರ್, 95,000 ಓಡಿದೆ, ಡೀಸೆಲ್ ಆಟೋಮೆಟಿಕ್ ಸರ್ ಇದು. ಸರ್ ಫ್ಯೂಚರ್ ಬಂದ್ಬಿಟ್ಟು ಇದು ನಿಮಗೆ ಫುಲ್ ಇದು ಫುಲ್ಲಿ ಲೋಡೆಡ್ ಬರುತ್ತೆ ಸರ್. ಎಕ್ಸ್ಎಕ್ಸ್ ಮಾಡಲ್ ಫುಲ್ಲಿ ಲೋಡೆಡ್ ಟಾಪ್ ಎಂಡ್ ಮಾಡಲ್ ಇದು. ಪವರ್ ಸ್ಟೇರಿಂಗ್, ಎ ಸಿ ಸಿಸ್ಟಮ್, ಸೆಂಟ್ರಲ್ ಪಾರ್ಕಿಂಗು ವಿತ್ ABS ಏರ್ ಬ್ಯಾಗ್ಸ್ ಎಲ್ಲ ಬರುತ್ತೆ. ಪ್ರೈಸ್ ಬಂದ್ಬಿಟ್ಟು 7,25,000 ಹೇಳ್ತಾ ಇದ್ದಾರೆ, ಪ್ರೈಸ್ ನೆಗೋಷಿಯಬಲ್ ಇದೆ ಸರ್. ಸರ್ ಮ್ಯಾನ್ಯುಯಲ್ ವೇರಿಯಂಟ್ ಸರ್ ಇದು, 2013 ಮಾಡಲ್ಲು, ಸೆಕೆಂಡ್ ಓನರು, 89,000 ಓಡಿದೆ, RXL ಡೀಸೆಲ್ಲು ಸರ್. ಇದರಲ್ಲಿ ನಿಮಗೆ ಫುಲ್ಲಿ ಲೋಡೆಡ್ ಬರುತ್ತೆ ಸರ್, ಪವರ್ ಸ್ಟೇರಿಂಗ್, ಎ ಸಿ ಸಿಸ್ಟಮ್, ಸೆಂಟ್ರಲ್ ಹಾಕಿ, ಫೋರ್ ವೀಲ್ಡರ್ ಎಲ್ಲ ಬರುತ್ತೆ. ಸೀಟು ಕ್ಲೀನ್ ಮೇಂಟೆನೆನ್ಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಯಾವುದೇ ಥರ ಕ್ರ್ಯಾಚಸ್ ಇದೆ, ಎಲ್ಲ ಕ್ಲೀನಾಗಿ ಸೀಟ್ ಇದೆ. ಸೊ ಗಾಡಿನೂ ಅಷ್ಟೇ, ಸಿಂಗಲ್ ಕ್ರ್ಯಾಚ್ ಇಲ್ಲ. ನಾನು ಬೆಂಗಳೂರಲ್ಲಿ ಆಲ್ಮೋಸ್ಟ್ ಸಿಗ್ನೇಚರ್ ಥರ ಒಂದು ಕ್ರ್ಯಾಚಸ್ ಇದೆ ಇರುತ್ತೆ, ಬಟ್ ಈ ಗಾಡಿಲಿ ಅದಿಲ್ಲ. ಸರ್ ಪ್ರೈಸ್ ಬಂದ್ಬಿಟ್ಟು 645,000 ಹೇಳ್ತಾ ಇದ್ದೀವಿ, ನೆಗೋಷಿಯಬಲ್ ಸರ್. ನಾವು ಕ್ರಿಸ್ಟಾ ಮ್ಯಾನ್ಯಲ್ ಸರ್, 2017 ಮಾಡಲು, ಸೆಕೆಂಡ್ ಓನರು, 1,20,000 ಓಡಿದೆ, ವಿ ವೇರಿಯಂಟು ಸರ್. ಇದು ಫುಲ್ಲಿ ಲೋಡೆಡ್ ವೆಹಿಕಲ್ಲು, ಪವರ್ ಸ್ಟೇರಿಂಗ್, ಎ ಸಿ ಸಿಸ್ಟಮ್, ಸೆಂಟ್ರಲ್ ಹಾಕಿಂಗ್, ಫೋರ್ ವಿಂಡೋಸ್ ಎಲ್ಲ ಬರುತ್ತೆ. ಇದು ವಿತ್ ABS ಏರ್ಬ್ಯಾಗ್ಸ್ ಎಲ್ಲ ಬರುತ್ತೆ, ವಿ ವೇರಿಯಂಟ್ ಸರ್. ಇದು ವಿ ವರ್ಷನ್ನು, ಇನೋವಾ ಕ್ರಿಸ್ಟಾ ವಿ ವೇರಿಯಂಟ್. ಪ್ರೈಸ್ ಬಂದ್ಬಿಟ್ಟು 19,00,000 ಕೊಟ್ಟು ಮಾಡ್ತಾ ಇದ್ದೀವಿ, ನೆಗೋಷಿಯಬಲ್ ಇದೆ ಸರ್, 19,00,000 ನೆಗೋಷಿಯಬಲ್. ಇನೋವಾ 2009 ಮಾಡಲ್ ಸರ್, ಥರ್ಡ್ ಓನರ್ ವೆಹಿಕಲ್ಲು, 1,17,000 ಓಡಿದೆ, ವಿ ವೇರಿಯಂಟು, ಡೀಸೆಲ್ ಇದು. ಇದು ಫುಲ್ಲಿ ಲೋಡೆಡ್ ಬರುತ್ತೆ ಸರ್, ಪವರ್ ಸ್ಟೇರಿಂಗ್, ಎ ಸಿ ಸಿಸ್ಟಮ್, ಸೆಂಟ್ರಲ್ ಹಾಕಿಂಗು ವಿತ್ ABS ಏರ್ ಬ್ಯಾಗ್ಸ್ ಎಲ್ಲ ಬರುತ್ತೆ. ಸೀಟ್ ಕವರ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಸರ್, ನೀವು ನೋಡ್ತಾ ಇದ್ದೀರಿ, ಒಂದೆಲ್ಲೂ ಸಿಂಗಲ್ ಸ್ಕ್ರಾಚ್ ಕೂಡ ಇಲ್ಲ. ಕಂಪ್ಲೀಟು ಸರ್ವಿಸ್ ಹಿಸ್ಟ್ರಿ ಇದೆ ಸರ್ ಇದನ್ನು, 100% ಆಕ್ಸಿಡೆಂಟ್ ಫ್ರೀ, ಮತ್ತು ಕಂಪ್ಲೀಟ್ ಸರ್ವಿಸ್ ಹಿಸ್ಟ್ರಿ ಕೊಡ್ತೀನಿ. ಏಳು ಲಕ್ಷ 40,000 ಕೊಟ್ಟು ಮಾಡ್ತಾ ಇದ್ದೀವಿ, ಪ್ರೈಸ್ ನೆಗೋಷಿಯಬಲ್ ಸರ್. ವೈಟ್ ಕಲರ್ ಸರ್. ಇದರಲ್ಲಿ ನಿಮಗೆ ಪವರ್ ಸ್ಟೇರಿಂಗ್, ಎ ಸಿ ಸಿಸ್ಟಮ್, ಸೆಂಟ್ರಲ್ ಹಾಕಿಂಗು ವಿತ್ ABS ಏರ್ ಬ್ಯಾಗ್ಸ್ ಎಲ್ಲ ಬರುತ್ತೆ. ಪ್ರೈಸು 12,00,000 ಕೊಟ್ಟು ಮಾಡ್ತಾ ಇದ್ದೀವಿ ಸರ್, ನೆಗೋಷಿಯಬಲ್ ಇದೆ. ವ್ಯಾಗನರ್ ಸರ್, 2012 ಮಾಡಲು, ಸೆಕೆಂಡ್ ಓನರು, 88 ಓಡಿದೆ, LXI ವೇರಿಯಂಟು, ಪೆಟ್ರೋಲ್ ಇದು. ವ್ಯಾಗನರ್ LXI ಸರ್ ಇದು, ಇದರಲ್ಲಿ ನಿಮಗೆ ಫ್ರಂಟ್ ಎರಡು ಪವರ್ ವಿಂಡೋಸ್ ಬರುತ್ತೆ, ಪವರ್ ಸ್ಟೇರಿಂಗ್, ಎ ಸಿ ಸಿಸ್ಟಮ್, ಸೆಂಟ್ರಲ್ ಹಾಕಿಂಗ್ ಎಲ್ಲ ಇದೆ. ಸರ್ ಪ್ರೈಸ್ 3,30,000 ಕೊಟ್ಟು ಮಾಡ್ತಾ ಇದ್ದೀವಿ, ನೆಗೋಷಿಯಬಲ್ ಇದೆ ಸರ್. ಸೊ ಆಯ್ ತಮಾಸ್, ಆ್ಯಂಡ್ ಇಲ್ಲಿರುವಂಥ ಎಲ್ಲ ಕಾರ್ದು ಡೀಟೇಲ್ಸ್ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಯಾವುದಾದ್ರೂ ಕಾರ್ದು ಮಧ್ಯ ಡೀಟೇಲ್ಸ್ ಮಿಸ್ ಮಾಡಿದರೆ, ಓಕೆನಾ, ಆ ಡೀಟೇಲ್ಸು ನೀವು ಮೆಸೇಜ್ ಮಾಡ್ತಾರೆ ಅಂತ ಗೊತ್ತು, ಆ ಡೀಟೇಲ್ಸ್ನ ಈ ವೀಡಿಯೋನ ಇವರು ನೋಡ್ತಿರ್ತಾರೆ, ಆ ಕಮೆಂಟ್ಸ್ ಇವ್ರು ರಿಪ್ಲೈ ಮಾಡೋದ ಪ್ರಯತ್ನ ಮಾಡ್ತಾರೆ. ಆ್ಯಂಡ್ ಆಲ್ಮೋಸ್ಟ್ 200% ನಾನು ರಿಪ್ಲೈ ಮಾಡೇ ಮಾಡ್ತೀನಿ. ಆ್ಯಂಡ್ ಇನ್ನೊಂದು ಸರ್, ಎಲ್ಲರೂ ಕರ್ನಾಟಕದ ಎಲ್ಲ ಜನತೆಗೂ ದೀಪಾವಳಿ ಹಬ್ಬದ ಶುಭಾಶಯಗಳನ್ನ ಹೇಳ್ತೀವಿ ಸರ್, A1 ಆಟೋಮೋಟಿವ್ಸ್ ಕಡೆಯಿಂದ. A1 ಆಟೋಮೋಟಿವ್ಸ್ ಬಂದ್ಬಿಟ್ಟು JP Nagar ಫಸ್ಟ್ ಫೇಸ್ ನಿಯರ್ ಇಂದಿರಾ ಗಾಂಧಿ ಸರ್ಕಲ್ ಹತ್ರ ಇದೆ, ಆಪೋಸಿಟ್ ನಿಮಗೆ ಗಿರಿಯಾಸ್. ಯಾಕೆಂದರೆ ಬೆಂಗಳೂರಲ್ಲಿ ನಿಮಗೆ ಆಟೋಮೋಟಿವ್ಸ್ ಅಂದರೆ ಸುಮಾರು ಶೋರೂಮ್ಗಳಿದೆ. A1 ಆಟೋಮೋಟಿವ್ಸ್ ಅಂತ ಹಾಕಿದ್ರೇ ಗೂಗಲಲ್ಲಿ ನಿಮಗೆ ಆಪೋಸಿಟ್ ಫಸ್ಟ್ ಫೇಸ್ ಇದೆ, ಇಂದಿರಾ ಗಾಂಧಿ ಸರ್ಕಲ್ ಫಸ್ಟ್ ಫೇಸಲ್ಲಿ ನಿಮಗೆ ಗಿರಿಯಾಸ್ ಆಪೋಸಿಟ್ A1 ಆಟೋಮೋಟಿವ್ಸ್ ಇದೆ. ನಿಮಗೆ ಯಾವುದಾದ್ರು ಸೆಕೆಂಡ್ ಹ್ಯಾಂಡ್ ಕಾರ್ನ ಏನಾರ ನೀವು ಲೋ ಬಜೆಟ್ ಹಿಂದಿರ್ದು, ಮಲ್ಟಿ ಬ್ರ್ಯಾಂಡ್ ಸರ್ ನಮ್ಮದು, ಮಲ್ಟಿ ಬ್ರ್ಯಾಂಡ್, ಲೋ ಬಜೆಟ್ ಇಂದ ಈ ಬಜೆಟ್ಗಿಂತ ನಾವು ಗಾಡಿಗಳನ್ನ ಕೊಡ್ತೀವಿ. ಏನಾದ್ರೂ ನಿಮ್ಗೆ ಏನಾರು ಅಕಸ್ಮಾತ್ ನಮ್ಮಲ್ಲಿ ಇಲ್ಲ ಅಂದ್ರೂ ಸುದಾ ಬೇರೆ ಕಡೆಯಿಂದ ತರಿಸಿ ಕೊಡುವಂಥ ಪ್ರಯತ್ನ ಕೂಡ ನಾವು ಮಾಡ್ತೀವಿ. ನಿಮ್ಗೆ ಏನಾರು ವೆಹಿಕಲ್ ಬೇಕು ಅಂದರೆ ದಯವಿಟ್ಟು ವಿಸಿಟ್ ಮಾಡಿ ಸರ್. ಸೊ ಇನ್ನೊಂದು, ಇವರ ಲೊಕೇಶನ್ಸು ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಮ್ಯಾಪ್ ಲಿಂಕ್ ಸಮೇತ ಕರೆಕ್ಟಾಗಿ ಹಾಕಿರ್ತೀನಿ. ಆ್ಯಂಡ್ ಇನ್ನೊಂದು, ದೀಪಾವಳಿ ಹಬ್ಬ ಶುಭಾಶಯ ಹೇಳ್ಬಿಟ್ರೆ ಸಾಕು, ಆಫರ್ಸ್ ಏನು ಕೊಡಲ್ವಾ ಅಂತ ಕೆಲವು ಕಮೆಂಟ್ಸ್ ಹಾಕ್ಬಿಡಿ ಸರ್. ದೀಪಾವಳಿ ಆಫರ್ ಅಂದರೆ ದಿವಾಳಿ ಆಫರ್ ಏನೆಲ್ಲ ಇದೆ ಸರ್? ದೀಪಾವಳಿ ಆಫರ್ ನಮ್ಮಲ್ಲಿ ಇವಾಗ ದೀಪಾವಳಿ ಆಫರ್ ಇರೋದ್ರಿಂದ ನಮ್ಮಲ್ಲಿ ಯಾವುದೇ ರೀತಿ ಯಾವುದೇ ಕಾರ್ ಕಸ್ಟಮರ್ ಬಂದು ಪರ್ಚೇಸ್ ಮಾಡಿದ್ರೆ ಯಾವುದೇ ರೀತಿ RTO ಚಾರ್ಜಸ್ನ ನಾವು ತಗೊಳ್ಳೋದಿಲ್ಲ ಸರ್. RTO ನಮ್ಮ ಕಡೆಯಿಂದ ಫ್ರೀಯಾಗಿ ಅವ್ರ ಹೆಸರಿಗೆ ನೇಮ್ ಟ್ರಾನ್ಸ್ಫರ್ನ ಮಾಡಿಕೊಡ್ತೀವಿ ಸರ್. ಸೊ ಇನ್ನೊಂದು, ಲೋನ್ ಫೆಸಿಲಿಟೀಸ್ ಯಾವ ಥರ ಇದೆ?
ಲೋನ್ ಫೆಸಿಲಿಟೀಸ್ ಎಲ್ಲ ಹೇಗೆ ಯಾವ ಥರ ಇದೆ ಅಂದರೆ ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿತ್ತು ಅಂದರೆ ವೆಹಿಕಲ್ ವ್ಯಾಲ್ಯೂಯೇಷನ್ನು ಮತ್ತು ಕಸ್ಟಮರ್ ಪ್ರೊಫೈಲ್ ಮೇಲೆ 90% ಸರ್, 90% ಲೋನ ವಿತ್ ಇನ್ 1 ಅವರಲ್ಲಿ ಟೋಟಲ್ ಕರ್ನಾಟಕ ಎಲ್ಲ ಕಡೆ ಬೆಂಗಳೂರು ಲೋಕಲ್ ಅಡ್ರೆಸ್ ಇದ್ರೆ ವಿತ್ ಇನ್ 1 ಡೇಸಲ್ಲಿ ನಾವು ಲೋನ್ ಅಪ್ರೂವಲ್ನ ಮಾಡ್ಕೊಡ್ತೀವಿ ಸರ್. ಸೊ ಮಿನಿಮಮ್ ಡೌನ್ ಪೇಮೆಂಟ್ ಎಷ್ಟು ಕಟ್ಬೋದು? ಡಿಪೆಂಡ್ಸ್ ಅನ್ನೋದು ವೆಹಿಕಲ್ ವ್ಯಾಲ್ಯೂಯೇಷನ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಅಪ್ರಾಕ್ಸಿಮೇಟ್ ಒಂದು 50-60,000 ರೂಪಾಯಿ ಸಾವಿರ, 1-1.5 ಲಕ್ಷ ಇಟ್ಟು ಡೌನ್ ಪೇಮೆಂಟ್ ಬಂದೇ ಬರುತ್ತೆ ಸರ್. ಅದು ವೆಹಿಕಲ್ ಮೇಲೆ ಡಿಪೆಂಡ್ ಆಗುತ್ತೆ. ಸರ್, ಇವಾಗ ಆಲ್ರೆಡಿ ಕರ್ನಾಟಕ ಅಂತ ಹೇಳಿದ್ರು ಕರೆಕ್ಟ್ ಆಗಿ. ಸೊ ಈಗ ಮಂಡ್ಯದಲ್ಲಿ ಇರೋರಿಗೆ ಕೆಲವರಿಗೆ, ಸೊ ಅವ್ರ ಸಿವಿಲ್ ಎಲ್ಲ ಚೆನ್ನಾಗೇ ಇರುತ್ತೆ, ತುಂಬ ಜನ ಕಮೆಂಟ್ಸ್ ಕೇಳ್ತಾರೆ ಸಿವಿಲ್ ಚೆನ್ನಾಗಿದೆ ಸರ್. ಖಂಡಿತವಾಗಿ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದು ಐಡಿಯಾಸ್ ಇರಲ್ಲ ಅವ್ರಿಗೆ. ಡಾಕ್ಯುಮೆಂಟ್ ಏನಿಲ್ಲ ಸರ್, ಕಸ್ಟಮರ್ದು ಸಿವಿಲ್ ಚೆನ್ನಾಗಿದೆ ಅಂತ ಹೇಳಿದ್ರೆ, ಯಾಕೆಂದ್ರೆ ಈಗ ನಾವು ಬ್ಯಾಂಕ್ ಲೋನ್ ಮಾಡಬೇಕು ಅಂದರೆ ಕೆಲವು ಕಸ್ಟಮರ್ದು ಸ್ಯಾಲಿಡ್ ಇದ್ರೆ ಮಾಡ್ತೀವಿ, ಬಿಸ್ನೆಸ್ ಇದ್ರೆ ಮಾಡ್ತೀವಿ, IT ರಿಟರ್ನ್ಸ್ ಫೈಲ್ ಮಾಡಿದರೆ ಮಾಡ್ತೀವಿ. ಕಸ್ಟಮರ್ ಪ್ರೊಫೈಲ್ ಏನಾದರೂ ತುಂಬ ಚೆನ್ನಾಗಿದೆ ಅಂದರೆ ವಿತ್ ಇನ್ ಎ 1 ಅವರ್ ಒಳಗಡೆ ಅವರಿಗೆ ಲೋನ್ ಅಪ್ರೂವಲ್ ಮಾಡ್ಕೊಡ್ತೀವಿ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ, ಇಲ್ಲಿ ಆಲ್ಮೋಸ್ಟ್ ಪಾರ್ಕಿಂಗ್ ಸೇಲ್ ಇರುವಂಥದ್ದು, ಇಲ್ಲೆಲ್ಲ ಕಸ್ಟಮರ್ಸ್ ಏನು ಪ್ರೈಸ್ ಹೇಳಿರ್ತಾರೋ ಅದೇ ಪ್ರೈಸ್ಗೆ ಅವ್ರು ಹೇಳಿರ್ತಾರೆ. ಸೊ ಈ ಥರ ಅದರಲ್ಲೂ ನೆಗೆಷಿಯಬಲ್ ಅಂತ ಹೇಳಿರ್ತಾರೆ. ಸೊ ನೀವು ಬಂದು ಕುತ್ಕೊಂಡು ಬಂದು ಮಾತಾಡಬೇಕು ಕೆಲವರು. ಸರ್, ನಮ್ಮಲ್ಲಿ ನಾವೇನು ಪ್ರೈಸ್ ಇದುವರೆಗೆ ಹೇಳಿದ್ದೀವಿ, ಯಾವುದೇ ವೆಹಿಕಲ್ ಪ್ರೈಸು ಕೂಡ ನಿಮಗೆ ಫಿಕ್ಸ್ಡ್ ಇಲ್ಲ, ಎಲ್ಲ ಪ್ರತಿಯೊಂದು ವೆಹಿಕಲ್ ಪ್ರೈಸು ಕೂಡ ನಿಮಗೆ ನೆಗೋಷಿಯಬಲ್ ಇರುತ್ತೆ. ಯಾಕೆಂದರೆ ನಾವಿಲ್ಲಿ 90% ಡೈರೆಕ್ಟ್ ಕಸ್ಟಮರ್ ವೆಹಿಕಲ್ನ ಪಾರ್ಕ್ ಅಂಡ್ ಸೇಲ್ ತೊಗೊಂಡಿರ್ತೀವಿ. ನೀವು ಬಂದು ವೆಹಿಕಲ್ ನೋಡಿ ನಿಮಗೆ ಓಕೆ ಅನಿಸಿದ್ರೆ ನಮ್ಮ ಕಡೆಯಿಂದ ಏನು ಬೆಸ್ಟ್ ರೇಟ್ ಆಗುತ್ತೋ ಟ್ರೈ ಮಾಡಿ ಕ್ಲೋಸ್ ಮಾಡುವಂಥ ಪ್ರಯತ್ನನ ನಾವು ಮಾಡ್ಕೊಡ್ತೀವಿ ಸರ್. ಓಕೆ, ನಾನು ಸೊ ಆಲ್ಮೋಸ್ಟ್ ಎಲ್ಲ ಡೀಟೇಲ್ಸ್ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಇನ್ನೇನಾದರೂ ಡೀಟೇಲ್ಸ್ ಮಿಸ್ ಮಾಡಿದರೆ ಕಮೆಂಟ್ಸಲ್ಲಿ ತಿಳಿಸ್ತೀರ ಅಂತ ಗೊತ್ತು. ಸೊ ಈ ಎಲ್ಲ ಡೀಟೇಲ್ಸ್ ಕೊಟ್ಟಿರ್ತೀವಿ, ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಆ್ಯಂಡ್ ನಿಮಗೂ ಅಷ್ಟೇ, ವಿಡಿಯೋ ನೋಡಿಕೆ ಥ್ಯಾಂಕ್ ಯು ಸೋ ಮಚ್. ಇನ್ನು ಕೆಲವ್ರಿಗೆ ವಿಡಿಯೋನ ಏನಕ್ಕೆ ನೋಡಿ ನಾನು ಕಾರೇ ತಗೊಳ್ಳಲ್ಲ ಅನ್ನೋರಿಗೆ ಆಲ್ರೆಡಿ ಹೇಳಿದ್ದೀನಿ, ನಿಮ್ಮ ಸ್ನೇಹಿತರು ಯಾರಾದರೂ ಕಾರು ಹುಡುಕಿದ್ರೆ ವೀರಿನ ವಿಡಿಯೋನ ಶೇರ್ ಮಾಡಿ. ಸೊ ಅವ್ರಿಗೆ ಯೂಸ್ ಆಗುತ್ತೆ. ಆ್ಯಂಡ್ ನಿಮಗೂ ಅಷ್ಟೇ ವಿಡಿಯೋ ನೋಡೋದ್ರಿಂದ ಒಂದು ಕಾರ್ನ ರೀವ್ಯಾಲ್ಯೂ ತಿಳ್ಕೊಂಡಾಗುತ್ತೆ. ಒಂದು ಕಾರ್ ತಗೊಂಡ್ರೆ ಮಾರ್ಕೆಟಲ್ಲಿ, ಸೊ ರೀವ್ಯಾಲ್ಯೂ ಮಾಡಿದಾಗ ಎಷ್ಟು ಸಿಗುತ್ತೆ ನನಗೆ ರಿಟರ್ನ್. ಸೊ ಈ ಥರ ಎಲ್ಲ ಐಡಿಯಾ ಸಿಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ವಿಡಿಯೋ ನೋಡೋದಕ್ಕೆ ಎಲ್ಲ ನಮ್ಮ ಚಾನಲ್ ಸೂಪರ್ ನೋಡ್ತಾ ಇದ್ರೆ ಅವರು ಪಕ್ಕದಲ್ಲಿ ಆಟೋ ಕಾಸ್ ಕರ್ನಾಟಕ ಪಕ್ಕದಲ್ಲಿ ರೆಕ್ಕಾ ಸಬ್ಸ್ಕ್ರೈಬರ್ ಆಗುತ್ತೆ ಅದನ್ನ ಟಚ್ ಮಾಡಿ. ಆ್ಯಂಡ್ ಪಕ್ಕದಲ್ಲಿ ಅದ್ರ ಪಕ್ಕದಲ್ಲಿ ಅಲಾರಂ ಅಂತ ಇರುತ್ತೆ, ಅದನ್ನ ಟಚ್ ಮಾಡಿ. ಯಾವುದೇ ಟಚ್ ಮಾಡಿದ್ರೆ ನಾವು ಯಾವುದೇ ವಿಡಿಯೋ ಮಾಡಿದ್ರು ನೋಡಿ ಟಚ್ ಮುಖಾಂತರ ನಿಮಗೆ ಪೋಸ್ಟ್ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ತಮ್ಮ ಇನ್ನೊಂದು ಲಾಸ್ಟ್ ವಿಡಿಯೋದಲ್ಲಿ ತುಂಬ ಜನ ಕಮೆಂಟ್ಸ್ ಕಳಿಸಿದ್ರಿ. ಆ್ಯಂಡ್ ಕಮೆಂಟ್ಸ್ ಯಾರ್ಯಾರು ಕಳಿಸಿದ್ರು ನನಗೆ ಇಷ್ಟವಾದ ಕಮೆಂಟ್ಸ್ಗಳನ್ನ ಓದ್ತೀನಿ. ಆ್ಯಂಡ್ ಸುಂದರಂ ಮೂರ್ತಿ, ಆ್ಯಂಡ್ ಥ್ಯಾಂಕ್ ಯು ಸರ್, ಆ್ಯಂಡ್ ಗುಡ್ ಇನ್ಫಾರ್ಮೇಷನ್, ಗುಡ್ ಲ್ಯಾಕ್ ಬ್ರದರ್ ಅಂತ ಕಳಿಸಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮನೋಜ್ ಕುಮಾರ್ ಸೂಪರ್ ಅಂತ ಮಾತ ಕಳಿಸಿದ್ದೀರಾ, ಥ್ಯಾಂಕ್ ಯು ಬ್ರೋ. ಆ್ಯಂಡ್ ಇನ್ನೊಂದು ಮಾದೇವ್ ಮಿಸ್ಸಿ ಅಂತ, ಆ್ಯಂಡ್ ಸೂಪರ್ ಬ್ರದರ್. ಆ್ಯಂಡ್ ನಮ್ಮ ಥರ ಬಡವರ ಪಾಲಿಗೆ ಅಂತಿದೆ. ಆ್ಯಂಡ್ ಎಲ್ಲ ನಾವು ಮಾಡೋದೇ ಆ ಥರ, ಯಾಕೆಂದರೆ ನಾನು ತುಂಬ ಎಲ್ಲ ಕರೆದು ಮಾಡೋಕೆ ಹೋಗಲ್ಲ. ನೋಡಿರ್ತೀರ ಅನ್ಸುತ್ತೆ ವಾರಕ್ಕೆ ಒಂದು 2-3 ಅಷ್ಟೇ ವಿಡಿಯೋ ಹಾಕೋದು ನಾನು. ಸೊ ಹಾಗಾಗಿ ನಾನು ಬೆಸ್ಟ್ ಕಾರ್ಸು ಮೆಲ್ಲಿರುತ್ತೆ ಹುಡುಗರಿಗೆ, ಕೆಲವು ಅದರಲ್ಲೂ ಹೈ ಪ್ರೈಸ್ ಅಂತ ಹಾಕ್ತೀರಾ. ಬಟ್ ಅಂದರೆ ಅದರಲ್ಲಿ ಹೆಂಗೆ ಗೊತ್ತಾ, ಕಸ್ಟಮರ್ ವೆಹಿಕಲ್ಗಳು ಹಾಕೊಂಡು ಅವ್ರು ಏನು ಹೇಳಿರ್ತಾರೋ ಆ ಪ್ರೈಸ್ಗೆ ಇವ್ರು ಗೊತ್ತಿರುತ್ತೆ ಏನು ಪ್ರೈಸ್ ಅಂತ. ಸೊ ಆ ಪ್ರೈಸ್ಗೇನೆ ಇಟ್ಕೊಂಡಿರ್ತಾರೆ. ಆ್ಯಂಡ್ ಬಂದು ಕೂತ್ಕೊಂಡಾಗ ನೆಗೆಷಿಯಬಲ್ ಮಾಡಿ ಕೊಡ್ತಾರೆ. ಆ್ಯಂಡ್ ಇನ್ನೊಂದು ನಟರಾಜು ರಾಜು ಅಂತ. ಸೊ ಇನ್ನೊಂದು ಏನೋ ಕೇಳಿದ್ದಾರೆ, ಬಹುತೇಕ ಕಾರ್ಗಳಿಗೇನೋ ಟೈರ್ದು ಯಾವುದಾದ್ರು ಹೇಳಿಲ್ಲ ಡೀಟೇಲ್ಸ್ ಅಂತ. ಸೊ ಓಕೆ ಸರ್, ಅದು ಇದರಲ್ಲಿ ಆಲ್ರೆಡಿ ಎಲ್ಲ ಡೀಟೇಲ್ಸ್ ಹೇಳಿದ್ದೀನಿ. ಇನ್ನೊಂದು ಕ್ರೇಜಿ ಅಂತಿದೆ, ವೆರಿ ಗುಡ್ ಡೀಟೇಲ್ಸ್ ವಿತ್ ಆಫರ್ಸ್ ಅಂತ ಹೇಳಿದ್ದೀರಾ. ಸೊ ಲಾಸ್ಟ್ ವೀಡಿಯೋಗೆ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಅವ್ರ ಕಡೆಯಿಂದ ನಾನೇ ಥ್ಯಾಂಕ್ಸ್ ಹೇಳ್ತಿದ್ದೀನಿ ನಿಮಗೆ. ಇನ್ನೊಂದು ರಂಗಸ್ವಾಮಿ ಅಂತ ಮೆಸೇಜ್ ಮಾಡಿದರೆ, ಗುಡ್ ಪ್ರೈಸ್ ಆ್ಯಂಡ್ ಗುಡ್ ವೆಹಿಕಲ್ಸ್ ಅಂತ ಲಾಸ್ಟ್ ವೀಡಿಯೋಗೆ. ಓಕೆ, ಥ್ಯಾಂಕ್ ಯು ಸರ್. ರಹಮತ್ SS ಗುಡ್ ಜಾಬ್ ಅಂತ ಕಳಿಸಿದ್ದೀರಾ, ಥ್ಯಾಂಕ್ ಯು. ಮಂಜುನಾಥ್ ನೈಸ್ ಸರ್ ಗುಡ್ ಇನ್ಫಾರ್ಮೇಷನ್ ಅಂತ ಕಳಿಸಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ರಾಜೇಶ್ NK ಆ್ಯಂಡ್ ಸೂಪರ್ ರಣ್ಣ ಆ್ಯಂಡ್ ಈ ಜೆನ್ ಕಾರ್ ಮಾಡಿ ಏನೋ. ಓಕೆ, ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಜೆನ್ ಕಾರ್ ಇನ್ನೂ ಕಮ್ಮಿಗೆ ಆದಷ್ಟು ಹುಡುಕಿ ಮಾಡ್ಕೊಡ್ತೀನಿ ಬ್ರದರ್ ನಿಮಗೆ. ಮತ್ತು ರಾಜು ರಾಮಪ್ಪ ಆ್ಯಂಡ್ ಗುಡ್ ವಿಡಿಯೋ ಬ್ರೋ ಆ್ಯಂಡ್ ಗುಡ್ ಪ್ರೈಸ್ ಬ್ರೋ, ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಆ್ಯಂಡ್ ಆಕಾಶ್ ಸೂಪರ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಬ್ರೋ. ಆ್ಯಂಡ್ ಇನ್ನೂ ತುಂಬ ಹೆಸರುಗಳು ಹೇಳ್ಕೊಯ್ತೀನಿ, ಅವ್ರು ಏನೇನು ಇನ್ಫಾರ್ಮೇಷನ್ ಕಳಿಸ್ತಾರೋ ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ ಓದೋದು ಎಲ್ಲ. ಮೇಲೆ ವಿಡಿಯೋ ಲ್ಯಾಗ್ ಆಗ್ಬಿಡುತ್ತೆ ಅಂತ ಲಾಸ್ಟ್ ಆಗ್ತಾಯಿದ್ದೀನಿ. ಸೊ ಕೇಳೋದು ರಂಗಪ್ಪ ಸೂಪರ್ ಸರ್ ಆ್ಯಂಡ್ ಲೋಕೇಶ್ ಲೋಕೇಶ್ ಆ್ಯಂಡ್ ಸೂಪರ್ ವಿಡಿಯೋ ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮಂಜುಳಾ HC ಗೌಡ ಗುಡ್ ವಿಡಿಯೋ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ರಂಗಪ್ಪ ಥ್ಯಾಂಕ್ ಯು ಸೋ ಮಚ್, ಅವಾಗಲೇ ಹೇಳಿದ್ದೀನಿ. ಪ್ರತಿಪಣ ಯಾವಾಗಲೂ ಫ್ರೆಶ್ ಮೆಸೇಜು, ಸೊ ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗುತ್ತೆ ನಾವು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನದೀನ್ ಕಿಚ್ಚಾ ಸರ್, ಮಾರುತಿ 800 ಇದ್ರೆ ವಿಡಿಯೋ ಮಾಡಿ ಅಂತ. ಸೊ ಖಂಡಿತ ಮಾಡ್ತೀನಿ. ಹರಿ ಕುಮಾರ್ ಸೂಪರ್ ಯೆಲ್ಲೋ ಬರ್ಡ್ ಕಾರ್ ಮಾಡಿ, ತುಂಬ ಜನ ಯೆಲ್ಲೋ ಬರ್ಡ್ ಕಾರ್ ಮಾಡಿ ಅಂತ ಹೇಳ್ತಿದ್ದೀರಾ. ಇವಾಗ ಏನಾಗಿದೆ ಅಂತಂದರೆ ಯೆಲ್ಲೋ ಬರ್ಡ್ ಕಾರ್ದು ಎಷ್ಟು ಶೋರೂಮ್ಗೆ ಹೋಗಿ ವಿಚಾರಿಸ್ರು, ಒಂದು ಹೈ ಪ್ರೈಸ್ ಹೇಳ್ತಾರೆ, ನಾನು ಅಲ್ಲೇ ಜಾರ್ಕೊಂಬಿಟ್ಟೆ ಸರ್, ಓಕೆ ಬರ್ತೀನಿ ಸ್ವಲ್ಪ ಚಾರ್ಜ್ ಕಮ್ಮಿ ಹಂಗೆ ಹಿಂಗೆ ಅಂತ. ಇನ್ನೊಂದು ಕಡೆ ಹೋದರೆ ಒಂದೊಂದು ರೇಟ್ಗಳನ್ನ ಇವಾಗ ಎಲ್ಲ ಶೋರೂಮಲ್ಲಿ ಯೆಲ್ಲೋ ಬರ್ಡ್ ರೇಟ್ಗಳನ್ನ ಕೇಳೋಕ್ಕಾಗ್ತಾಯಿಲ್ಲ. ಸ್ಟಾರ್ಟಿಂಗ್ ನಾನು ಮಾಡಬೇಕಾದ್ರೆ ಒಂದು 3 ಲ್ಯಾಕ್ಸ್ ಆ್ಯಂಡ್ 3.5 ಲ್ಯಾಕ್ ಸಮಥಿಂಗ್ ಇತ್ತು, ಇವಾಗ 4 ಲ್ಯಾಕ್ 5 ಲ್ಯಾಕ್ಸ್ ಎಲ್ಲ ಹೇಳ್ತಿದ್ದಾರೆ. ನನಗೆ ಜಾಸ್ತಿ ಅನಿಸ್ತಿದೆ, ಹಾಗಾಗಿ ಯೆಲ್ಲೋ ಬೋರ್ಡ್ ಮಾಡೋಕ್ಕಾಗ್ತಾಯಿಲ್ಲ. ಹುಡುಕ್ತಾ ಇದ್ದೀನಿ, ಸಿಗೋರೆ ಮಾಡ್ತೀನಿ, ನಿಮಗೆ ಗೊತ್ತಿದ್ರೆ
ಕ್ವಾಲಿಟಿ ಕಾರ್ಸ್. ಓಕೆ, ದೇವರಾಜ್ ಆ್ಯಂಡ್ ಸೂಪರ್. ಇನ್ನೊಂದು ಇದು ಕೂತಿ ಬಿ ಅಂತ ಏನೋ ಇದೆ, ಸೊ ನೇಮ್ ಏನೇನೋ ಹಾಕೊಂಡ್ಬಿಟ್ಟಿದ್ದಾರೆ, ಸೂಪರ್ ಅಂತ ಕಳಿಸಿದ್ರೆ. ಸೊ ಫೈನಲ್ ಥ್ಯಾಂಕ್ ಯು ಸೋ ಮಚ್. ವೀರಭದ್ರ ಗೌಡ ಎ ಸ್ವಾಮಿ, ಸೂಪರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇನ್ನೂ ತುಂಬ ಜನದಿದೆ, ಸೊ ಅಂದರೆ ಮಧ್ಯೆ ಇನ್ನೊಂದು ಕೆಲವ್ರದ್ದಿದೆ. ಸೊ ಏನು ಗುರು, ಬರೀ ಸೂಪರ್ ಸೂಪರ್ ಅಂದವ್ರದ್ದು ಹೇಳಿದೆ, ಬ್ಯಾಡ್ ಕಮೆಂಟ್ಸ್ ಯಾವುದು ಇರಲಿಲ್ಲ ಅಂತ. ಸೊ ಬ್ಯಾಡ್ ಕಮೆಂಟ್ಸ್ ಅವ್ರದ್ದು ಇಲ್ಲಿ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಅಂದರೆ ಲೋ ಪ್ರೈಸ್ ಹೈ ಪ್ರೈಸ್ ಅಂತ ಹೇಳಿರ್ತೀರಲ್ವ, ಸೊ ನಗೇಶಬಲ್ ಅವ್ರಿಗೆ ಅದಕ್ಕೆಲ್ಲ ಅಲ್ಲೇ ರಿಪ್ಲೈ ಮಾಡಿ, ಸೊ ಆಲ್ಮೋಸ್ಟ್ ಇವರು ಫೋರ್ ಮಿನರ್ ರಿಪ್ಲೈ ಮಾಡಿದ್ದಾರೆ. ಆ್ಯಂಡ್ ನಿಮ್ಮ ವೀಡಿಯೋ ನೋಡಿದ್ರೆ ನೀವು ಕಮೆಂಟ್ಸ್ ಮಾಡಿ. ಆ್ಯಂಡ್ ಓಕೆನಾ, ಸೊ ನಾನು ಆಲ್ಮೋಸ್ಟ್ ಮಾಡೇ ಮಾಡ್ತೀನಿ, ನೆಕ್ಸ್ಟ್ ವೀಡಿಯೋ ನೋಡೋಣ ಎಷ್ಟು ಕಮೆಂಟ್ಸ್ ಕೊಡುತ್ತೆ, ಯಾರೆಲ್ಲ ಮಾಡ್ತೀರಂತ. ಥ್ಯಾಂಕ್ ಯು ಸೋ ಮಚ್.